श्री गुरुभ्यो नमः। हरि ओम। नरसिंहो अखिला ज्ञानमतद्भान्तदिवाकरः जयत्यमितसज्ञानसुखशक्तिपयोनिधिः आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्। ध्यायेत् हरिन्मणिनिभं जगदेकवन्द्यं सौन्दर्यसारं हरिशङ्खपराभयानि दुर्भिः दधानम् अजितं सरसं च भैष्मी सत्यासमेतं निखिलप्रदम् इन्दिरेशं विज्ञानरोचिपरिपूरितान्तर्बाह्याण्डकोशं हरतोपलाभं तर्काभयेतं विधिशर्वपूर्वगीर्वाणविज्ञानदम् आनतोऽस्मि। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। चित्रैः पदैश्च गम्भीरैः वाक्यैः मानैः अखण्डितैः गुरुभावं विजयन्ती भाति श्रीजयतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। तपोविद्याविरक्त्यादिसद्गुणौघाकरानहं वादिराजगुरून्वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। अनवद्यात्मचारित्रं वादिखद्योतभास्करं विद्यामान्यगुरुं वन्दे विद्याविद्योतभास्वरं विश्वेशतीर्थश्रीपादान् विश्वोत्कृष्टगुणाकरान् विश्वस्थसुजनाराध्यान् वन्दे विद्यागुरुन् मम। हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्या प्रवाहवत्। श्रीगुरुभ्यो नमः। ವ್ಯಾಸರಾಜರ ಆರಾಧನಾ ನಿಮಿತ್ತವಾಗಿ ವ್ಯಾಸರಾಜ ಗುರು ಸಾರ್ವಭೌಮರು ಮಾಡಿರತಕ್ಕಂತಹ ಹರಿಗುರು ನಮನ ಈ ಒಂದು ವಿಷಯವಾಗಿ ಕೆಲವೊಂದು ಚಿಂತನೆಗಳನ್ನು ಮಾಡಬೇಕು ಅಂತ ನಮ್ಮ ಹಿರಿಯ ಗೆಳೆಯರಾಗಿರ್ತಕ್ಕಂಥ ನಾಗು ಶ್ರೀನಿವಾಸ್ ಅವರು ವಿಶೇಷವಾಗಿ ಕೇಳಿದ್ದಾರೆ. ಈ ಒಂದು ಚಿಂತನೆ ನ್ಯಾಯಾಮೃತ ತರ್ಕತಾಂಡವ ಹಾಗೂ ತಾತ್ಪರ್ಯ ಚಂದ್ರಿಕ ಇಲ್ಲಿ ಪರಮಪೂಜ್ಯ ವ್ಯಾಸರಾಜ ಗುರು ಸಾರ್ವಭೌಮರು ಗ್ರಂಥಾರಂಭದಲ್ಲಿ ಮಾಡಿರತಕ್ಕಂತಹ ಆ ಹರಿಗುರು ವಂದನೆಯ ವಿಚಾರಗಳನ್ನು ವಿಶೇಷವಾಗಿ ಒಳಗೊಂಡಿದೆ. ಜೊತೆಗೆ ವ್ಯಾಸರಾಜ ಗುರು ಸಾರ್ವಭೌಮರು ತಮ್ಮ ವಿದ್ಯಾಗುರುಗಳಾದ ಶ್ರೀಪಾದರಾಜ ಗುರು ಸಾರ್ವಭೌಮರ ಬಗ್ಗೆ ಏನೊಂದು 5 ಶ್ಲೋಕಗಳಲ್ಲಿ ಪಂಚರತ್ನ ಮಾಲಿಕಾ ಸ್ತೋತ್ರವನ್ನು ಏನು ಮಾಡಿದ್ದಾರೆ ಅದರ ಚಿಂತನೆಯನ್ನು ಕೂಡ ನಾವು ಕಡೆಗೆ ಮಾಡ್ತಾ ಇದ್ದೇವೆ. ವ್ಯಾಸರಾಜ ಗುರು ಸಾರ್ವಭೌಮರು 3 ಮಧ್ವಮತದ ಮುನಿಗಳು ಅಂತ ನಾವೇನು ಹೇಳ್ತೇವೆ ಅವರಲ್ಲಿ ಕಡೆಯದಾಗಿರೋರು ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಮೃತ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯಂ ಉದೀರಿತಂ ಅಂತ ಪ್ರಸಿದ್ಧವಾದ ಮಾತು. ಮಧ್ವಾಚಾರ್ಯರು ಕಲ್ಪವೃಕ್ಷದಂತೆ ಇದ್ದಾರೆ, ನಮ್ಮ ತತ್ವವಾದದ ಪ್ರತಿಷ್ಠಾಪಕರು. ಅದಾದಮೇಲೆ ಮಧ್ವಾಚಾರ್ಯರ ಗ್ರಂಥಗಳಿಗೆ ಟೀಕೆಗಳನ್ನು ಬರೆದ ಟೀಕಾಚಾರ್ಯರು ಜಯತೀರ್ಥರು ಜಯತೀರ್ಥ ಮುನಿಗಳು ಕಾಮಧೇನುವಿನಂತೆ ಇದ್ದಾರೆ. ಅದಾದ ಮೇಲೆ ಬಹಳ ವಿಶೇಷವಾಗಿ ಇವರಿಬ್ಬರ ಗ್ರಂಥಗಳನ್ನು ತಮ್ಮ ಕಾಲದಲ್ಲಿ ಬೇರೆ ಬೇರೆ ಆಚಾರ್ಯರು ಬಂದು ಬೇರೆ ಬೇರೆ ಮತಾಚಾರ್ಯರು ಬಂದು ಅದರಲ್ಲಿ ಲೋಪದೋಷಗಳನ್ನು ತೋರಿಸಿದಾಗ ಆ ಲೋಪದೋಷಗಳನ್ನು ಪರಿಹರಿಸಿ ಮಧ್ವರ ಆ ಒಂದು ತತ್ವವಾದ ಜಯತೀರ್ಥರು ಯಾವ ಒಂದು ಟೀಕೆಯ ಬಹಳ ವಿಸ್ತಾರವಾದ ವ್ಯಾಖ್ಯಾನದಲ್ಲಿ ತಿಳಿಸಿಕೊಟ್ರೋ ಅದೆಲ್ಲವೂ ಕೂಡ ಪರಿಶುದ್ಧವಾದದ್ದು, ಯಾವುದೇ ಲೋಪದೋಷಗಳಿಲ್ಲ. ಮಧ್ವಾಚಾರ್ಯರ ತತ್ವವಾದ ಅದ್ಭುತವಾದ್ದು ಅಖಂಡವಾದ್ದು ಅನ್ನುವುದನ್ನು
ಬಹಳ ವಿಶೇಷವಾಗಿ ತಿಳಿಸಿರ್ತಕ್ಕಂಥವರು ವ್ಯಾಸರಾಜ ಗುರು ಸಾರ್ವಭೌಮರು, ವ್ಯಾಸತೀರ್ಥರು. ಹೀಗೆ ಮಧ್ವಮುನಿ, ಜಯಮುನಿ, ವ್ಯಾಸಮುನಿ ಎಂಬುದಾಗಿ ಮೂರು ಮುನಿಗಳನ್ನು ವಿಶೇಷವಾಗಿ ಹೇಳ್ತಾರೆ. ವ್ಯಾಕರಣದಲ್ಲಿ ಮೂರು ಮುನಿಗಳು ಅಂತ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಹಾಗೆ ನಮ್ಮ ಮಧ್ವ ಸಿದ್ಧಾಂತದಲ್ಲೂ ಕೂಡ ಮೂರು ಜನ ಮುನಿಗಳು ಅಂತ ಈಗ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಹೆಸರನ್ನು ಪಡೆದಿರ್ತಕ್ಕಂತಹ ಗುರುಗಳು. ಅವರು ಕೊಟ್ಟ ಕೊಡುಗೆ ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನು ಪೂಜ್ಯರು ಕೊಟ್ಟಿದ್ದಾರೆ. ಅವರು ಆಗಿನ ಕಾಲದ ಬಹಳ ವಿಶೇಷವಾದ ಒಂದು ಪರ್ವಕಾಲದಲ್ಲಿ, ಯಾಕೆಂದರೆ ಎಲ್ಲ ಟಿಪ್ಪಣಿಕಾರರು ಬರಲಿಕ್ಕೆ ಪ್ರಾರಂಭವಾದ ಕಾಲ. ಆ ಸಂದರ್ಭದಲ್ಲಿ ಅವರು ಆ ಟಿಪ್ಪಣಿ ಗ್ರಂಥಗಳ ಮೂಲಕವೇ ಬಹಳ ವಿಶೇಷವಾಗಿ ಮಧ್ವಾಚಾರ್ಯ ಸಿದ್ಧಾಂತವನ್ನು ನಮ್ಮ ಮುಂದೆ ಇಟ್ಟಿದ್ದು ಒಂದು ವಿಚಾರ. ಇನ್ನೊಂದು, ಬರೀ ಟಿಪ್ಪಣಿಯ ಮೂಲಕವೇ ಅನೇಕ ಸಂದರ್ಭದಲ್ಲಿ ಪರವಾದ ಪರಮತಗಳನ್ನು ನಿರಾಕರಣೆ ಮಾಡಲಿಕ್ಕೆ ಆಗೋದಿಲ್ಲ ಒಂದು. ಇನ್ನೊಂದು, ಮೂಲ ಮತ್ತು ಟೀಕೆ ಅದಕ್ಕೆ ಟಿಪ್ಪಣಿಯನ್ನು ಓದಿದಾಗ ಅನೇಕ ವಿಷಯಗಳನ್ನು ಒಟ್ಟಿಗೆ ಸಂಗ್ರಹ ಮಾಡಿ ಬುದ್ಧಿಯಲ್ಲಿ ಇಟ್ಕೊಳ್ಳೋದು ಕೂಡ ಬಹಳ ಕಷ್ಟ. ಇಂತಹ ಸಂದರ್ಭದಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರು ಆಚಾರ್ಯರು, ಮಧ್ವಾಚಾರ್ಯರು ಕೊಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಒಂದೊಂದು ವಿಷಯವನ್ನು ಒಟ್ಟಿಗೆ ಸಂಗ್ರಹ ಮಾಡಿ, ಆಚಾರ್ಯರು ತಮ್ಮ ಬೇರೆ ಬೇರೆ ಗ್ರಂಥಗಳಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಗ್ರಹ ಮಾಡಿ ಹೇಳ್ತಕ್ಕಂಥದ್ದು, ಮತ್ತು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಮತಗಳ ಒಂದು ಮೂಲಕವಾಗಿ ಬಂದ ಆಕ್ಷೇಪಣೆಗಳಿಗೆ ಪರಿಹಾರ, ಇದೆಲ್ಲವನ್ನು ಕೂಡ ಬಹಳ ಸುಂದರವಾಗಿ ನಮಗೆ ಗ್ರಂಥದ ಮೂಲಕವಾಗಿ ಕೊಟ್ಟಿರ್ತಕ್ಕಂಥದ್ದು. ಅದೇ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ನ್ಯಾಯಾಮೃತ, ತರ್ಕತಾಂಡವ ಮತ್ತು ತಾತ್ಪರ್ಯ ಚಂದ್ರಿಕಾ ಎನ್ನುವ ಗ್ರಂಥಗಳು. ಈ ಒಂದು ಕಾರಣದಿಂದಾಗಿ ಅವರು ಬಹಳ ದೊಡ್ಡವರಾದರು. ಅವರು ಕೊಟ್ಟಿರ್ತಕ್ಕಂಥ ಗ್ರಂಥಗಳನ್ನು ಮಾಧ್ವರು ಮಾತ್ರ ಅಧ್ಯಯನ ಮಾಡೋದು ಅಂತಲ್ಲ, ಮಧ್ವೇತರರು ಕೂಡ ಅನೇಕ ಸಂದರ್ಭದಲ್ಲಿ ಅಂತಹ ಮಾತುಗಳನ್ನು ಹೇಳಿದ್ದಾರೆ. ಬೇರೆ ಬೇರೆ ಮತದ ಪಂಡಿತರು ಕೂಡ ತಮ್ಮ ತಮ್ಮ ಮತದ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ನಾವು ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾದಿಗಳನ್ನು ಓದ್ತೇವೆ ಅಂತ ಬೇರೆ ಬೇರೆ ಶಂಕರಾಚಾರ್ಯರ ಮತದ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮೊದಲಾದ ಬೇರೆ ಬೇರೆ ಅನಂತಕೃಷ್ಣ ಶಾಸ್ತ್ರಿ ಮೊದಲಾದ ಪಂಡಿತರು ಇವರೆಲ್ಲ ಹೇಳಿದ್ದು ಕೂಡ ಇದೆ. ಹೀಗೆ ಒಂದು ವಿಶಿಷ್ಟವಾದ ರೀತಿಯಲ್ಲಿ ನಮಗೆ ಮಧ್ವಾಚಾರ್ಯ ಸಿದ್ಧಾಂತವನ್ನು ಕೊಟ್ಟಿದ್ದು ಇರಬಹುದು. ತಾವು ಒಬ್ಬ ಮಾಧ್ವ ಮತದ ಪರಂಪರೆಯ ಯತಿಗಳಾಗಿ ಮಾಧ್ವ ಸಿದ್ಧಾಂತವನ್ನು ಸಂರಕ್ಷಣೆ ಮಾಡಿದ್ದಿರಬಹುದು. ಜನಸಾಮಾನ್ಯರಿಗೂ ಕೂಡ ಕನ್ನಡದಲ್ಲಿ ದೇವರ ನಾಮಗಳನ್ನು ತಾವು ರಚನೆ ಮಾಡಿ ತನ್ನ ಶಿಷ್ಯರಾಗಿರ್ತಕ್ಕಂಥವರಿಂದ ರಚನೆ ಮಾಡಿಸಿ ಆ ಒಂದು ದಾಸ ಸಾಹಿತ್ಯಕ್ಕೆ ಸ್ಫೂರ್ತಿಯನ್ನು ಕೊಟ್ಟಿದ್ದು, ಮತ್ತು ತಾವು ವಿಶೇಷವಾಗಿ ಆಗಿನ ಕಾಲದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಗುರುಕುಲವನ್ನು ಸ್ಥಾಪನೆ ಮಾಡಿ ಆ ಮೂಲಕ ಸಾವಿರಾರು ಜನ ಪಂಡಿತರನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆಮೇಲಿಂದ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ವಿಶೇಷವಾಗಿ ಪ್ರಾಣದೇವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರಾಣಪ್ರಜ್ಞೆಯನ್ನು ಎಲ್ಲ ಕಡೆಯಲ್ಲೂ ಕೂಡ ವಿಸ್ತಾರ ಮಾಡಿರ್ತಕ್ಕಂಥದ್ದು, ಹೀಗೆ ಅನೇಕಾನೇಕ ಕೊಡುಗೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಅವರು ಬರೀ ಈ ಒಂದು ವೇದಾಂತ ಸಾಮ್ರಾಜ್ಯವನ್ನು ಮಾತ್ರ ಆಳಿದ್ದಲ್ಲ, ವ್ಯಾಸರಾಜ ಗುರು ಸಾರ್ವಭೌಮರು ಕೃಷ್ಣ ದೇವರಾಜನಿಗೆ ಕುಹು ಯೋಗ ಬಂದಾಗ ತಾವು ಆ ಒಂದು ಸಾಮ್ರಾಜ್ಯವನ್ನು ಕೂಡ ವೇದಾಂತ ಸಾಮ್ರಾಜ್ಯದಲ್ಲಿ ಇದ್ದೇ ಇದ್ದರು, ಜೊತೆಗೆ ಲೌಕಿಕವಾದ ಸಾಮ್ರಾಜ್ಯವನ್ನು ಕೂಡ ಆಳಿದರು ಅಂತಕ್ಕಂಥದ್ದು. ಹೀಗೆ ಅನೇಕ ಒಂದು ವಿಶೇಷತೆಗಳನ್ನು, ವೈಶಿಷ್ಟ್ಯಗಳನ್ನು ಹೊಂದಿರ್ತಕ್ಕಂಥ ಮಹಾಗುರುಗಳು ವ್ಯಾಸರಾಜ ಗುರು ಸಾರ್ವಭೌಮರು. ಇವತ್ತು ನಾನು ಅವರು ಕೊಟ್ಟಿರ್ತಕ್ಕಂಥ ವಿಷಯ ಅದರ ಬಗ್ಗೆ ವಿಶೇಷವಾಗಿ ಮಾತನಾಡಬೇಕು. ವ್ಯಾಸರಾಜರು ಹರಿಗುರು ವಂದನೆಯನ್ನು ಹೇಗೆ ಮಾಡಿದ್ದಾರೆ, ತಮ್ಮ
ಗ್ರಂಥಗಳಲ್ಲಿ ಅಂತ ಅದರ ಬಗ್ಗೆ. ಅದು ಹರಿಗುರು ವಂದನೆ ವಿಚಾರವನ್ನು ತಿಳಿಯೋದರ ಮೂಲಕ ಬರೀ ಹರಿಗುರು ವಂದನೆ ಅಂತ ಆಗೋದಿಲ್ಲ. ಒಂದು ರೀತಿಯಿಂದ ವ್ಯಾಸರಾಜ ಗುರು ಸಾರ್ವಭೌಮರು ಯಾವ ಒಂದು ತತ್ವವಾದ ಸಿದ್ಧಾಂತವನ್ನು ನಮ್ಮಂಗೆ ವಿಸ್ತಾರವಾಗಿ ಸ್ಪಷ್ಟವಾಗಿ ಪ್ರಕಟವಾಗಿ ತಿಳಿಸಿಕೊಟ್ಟರೋ ಅದರ ಚಿಂತನೆಯೂ ಕೂಡ ಆ ಹರಿಗುರು ವಂದನೆಯಲ್ಲಿ ಅಡಕವಾಗಿ ಸೇರಿಕೊಂಡಿದೆ. ಅದರಿಂದ ಅದರ ವಿಚಾರಗಳನ್ನು ನಾವೀಗ ನೋಡ್ತಾ ಬರೋಣ. ಮೊದಲನೇದಾಗಿ ನ್ಯಾಯಾಮೃತ ಗ್ರಂಥವನ್ನು ತಗೋತೇನೆ. ನಾನು ಒಂದೊಂದು ಗ್ರಂಥ ತಗೊಂಡಾಗ ಅದರಲ್ಲಿ ಬರುವ ಮಂಗಲಾಚರಣೆಯನ್ನು ಪೂರ್ತಿಯಾಗಿ ಹೇಳಿ ಅಲ್ಲಿ ಹರಿಗುರು ವಂದನೆ ಹೇಗೆ ಬಂದಿದೆ ಅಂತ ಹೇಳಿ ಅದರಿಂದ ಮುಂದಿನ ಗ್ರಂಥಕ್ಕೆ ಹೋಗೋಣ ಅಂತ ಅಂದ. ಮೊದಲು ನ್ಯಾಯಾಮೃತದಲ್ಲಿ ಬರುವ ಹರಿಗುರು ವಂದನೆಯನ್ನು ನೋಡೋಣ. ನಿಖಿಲ ಗುಣ ನಿಕಾಯಂ ನಿತ್ಯ ನಿರ್ಧೂತ ಹೇಯಂ ಶುಭತಮ ಮತಿಮೇಯಂ ಶುದ್ಧ ಸೌಖ್ಯಾಪ್ತ್ಯುಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವ ಜಲಧರ ಕಾಯಂ ನೋಮಿ ಲಕ್ಷ್ಮೀ ಸಹಾಯಂ. ಇದು ಶ್ರೀಹರಿಯ ವಂದನೆ. ಗ್ರಂಥದ ಪ್ರಾರಂಭದಲ್ಲಿ ಶ್ರೀಹರಿಯ ವಂದನೆ ಮಂಗಲಾಚರಣೆ ಉದ್ದೇಶದಿಂದ ಮಾಡತಕ್ಕಂಥದ್ದು. ಇಲ್ಲಿ ಅದನ್ನು ಪೂಜ್ಯರು ಮಾಡಿದ್ದಾರೆ. ಇದು ವೇದಾಂತದ ಮಂಗಲಾಚರಣೆ ಆಚಾರ್ಯರು ಕೊಟ್ಟಿರ್ತಕ್ಕಂತಹ ತತ್ವವಾದದ ವಿಶೇಷವಾದ ಚಿಂತನೆಗಳು. ನಾರಾಯಣನ ನಮಸ್ಕಾರ ಮಾಡಿದಾಗ ಆ ನಾರಾಯಣನ ಒಂದು ವಿಶಿಷ್ಟವಾದ ವಿಶೇಷತೆಗಳು ಅದೆಲ್ಲವನ್ನು ಕೂಡ ನಮಗೆ ಈ ಮೊದಲನೇ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ. ಜೊತೆಗೆ ಒಂದು ಕಾವ್ಯಮಯವಾದ ಪದ್ಯ. ನೋಡಿ, ಗಮನಿಸಿ, ಪ್ರತಿಯೊಂದು ಪದದ ಕಡೆಯಲ್ಲೂ ಕೂಡ ಯಕಾರದಿಂದ ಕೊನೆಯಾಗತ್ತೆ. ನಿಖಿಲ ಗುಣ ನಿಕಾಯಂ ನಿತ್ಯ ನಿರ್ಧೂತ ಹೇಯಂ ಶುಭತಮ ಮತಿ ಮೇಯಂ ಶುದ್ಧ ಸೌಖ್ಯಾಪ್ತ್ಯುಪಾಯಂ ಸಕಲ ನಿಗಮ ಗೇಯಂ ಸರ್ವಶಬ್ದಾಭಿಧೇಯಂ ನವ ಜಲಧರ ಕಾಯಂ ನೋಮಿ ಲಕ್ಷ್ಮೀ ಸಹಾಯಂ. ಹೀಗೆ ಪ್ರತಿಯೊಂದು ಪದದ ಅಂತ್ಯದಲ್ಲಿ ಯಕಾರ ಪ್ರಾಸವನ್ನು ಕೂಡ ಸೇರಿಕೊಂಡು ಒಂದು ವಿಶಿಷ್ಟವಾದ ಕಾವ್ಯದ ಸೊಬಗು, ಕಾವ್ಯದ ಸೌಂದರ್ಯವನ್ನು ಕೂಡ ಈ ಪದ್ಯ ತನ್ನ ಒಳಗೆ ಅಡಕ ಮಾಡಿಕೊಂಡಿದೆ. ಏನು ಇದರ ಅಭಿಪ್ರಾಯ? ಭಗವಂತ ಲಕ್ಷ್ಮೀನಾರಾಯಣನಿಗೆ ನಮಸ್ಕಾರ, ಅವನಿಗೆ ನಮಸ್ಕಾರ ಮಾಡ್ತಾನೆ. ಹೇಗಿದ್ದಾನೆ ಭಗವಂತ ಅಂತ ಅವನ ಬಗ್ಗೆ ಹೇಳೋ ಸಂದರ್ಭದಲ್ಲಿ, ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ದೇವರ ವರ್ಣನೆ, ನಾರಾಯಣನ ವರ್ಣನೆ ಅಂತ ಬಂದಾಗ ನಮಗೆ ಆಚಾರ್ಯರು ಹೇಳಿಕೊಟ್ಟದ್ದು ಬಹಳ ವಿಶೇಷವಾಗಿ ಎರಡನ್ನು ನಾವು ಚಿಂತನೆ ಮಾಡಲೇಬೇಕು ಅಂತ. ಒಂದು, ದೇವರು ಸಕಲ ಗುಣ ಪರಿಪೂರ್ಣ, ಇನ್ನೊಂದು ಸರ್ವದೋಷ ವಿದೂರ, ಸರ್ವದೋಷ ವಿದೂರ. ಇದನ್ನು ನಾರಾಯಣಂ ಗುಣೇಶ್ವರವೇಹಿ ಉದೀರ್ಣಂ ದೋಷವರ್ಜಿತಂ ಅಂತಲೇ ಆಚಾರ್ಯರು ತಮ್ಮ ಭಾಷ್ಯದ ಮಂಗಲಾಚರಣೆಯಲ್ಲಿ ಹೇಳೋದು. ಗುಣೇಶ್ವರವೇಹಿ ಉದೀರ್ಣಂ ದೋಷವರ್ಜಿತಂ. ಹಾಗೆ ನೀವು ಬೇರೆ ಬೇರೆ ಗ್ರಂಥಗಳಲ್ಲಿ ಆಚಾರ್ಯರ ಮಂಗಲಾಚರಣೆಯನ್ನು ನೋಡಿದಾಗಲೂ ಕೂಡ ನಾರಾಯಣನಿಗೆ ನಮಸ್ಕಾರ ಮಾಡಬೇಕಾದ್ರೆ ವಿಶೇಷವಾಗಿ ಎರಡು ವಿಶೇಷಣಗಳಿಂದ ನಾರಾಯಣನನ್ನು ವಿಶೇಷವಾಗಿ ಹೊಗಳ್ತಾರೆ. ಯಾಕೆಂದರೆ ದೇವರು ಎನ್ನುವ ಒಂದು ಕಾನ್ಸೆಪ್ಟ್ ಬಂದಾಗ ಆಚಾರ್ಯರು ಹೇಳೋದು, ಅಶೇಷ ಗುಣಪೂರ್ಣತ್ವಂ ನಿರ್ದೋಷಂ ಯಾವ ದೇವಹಿ ತಾವದೇವ ಈಶ್ವರೋ ನಾಮ ಅಂತ ಆಚಾರ್ಯರು ಪ್ರಮಾಣವನ್ನು ಕೊಡ್ತಾರೆ. ದೇವರು ಅಂತ ಹೇಳಿದ್ರೆ ಏನು, ಎಲ್ಲ ಗುಣಗಳಿಂದ ಯಾವುದು ತುಂಬಿಕೊಂಡಿದೆಯೋ, ಯಾವುದೇ ದೋಷಗಳು ಎಲ್ಲಿ ಇಲ್ಲವೋ ಅದನ್ನೇ ದೇವರು ಅಂತ ಕರೆಯೋದು. ದೇವರು ಅಂತ ನಾವು ಚಿಂತನೆ ಮಾಡಬೇಕಾಗಿದ್ದರೆ ಎಲ್ಲ ಗುಣಗಳು ತುಂಬಿಕೊಂಡಿರಬೇಕು, ಅಶೇಷ ಗುಣ ಪೂರ್ಣತ್ವ, ಮತ್ತು ದೋಷ ಯಾವುದು ಇರಬಾರ್ದು, ನಿರ್ದೋಷಂ, ಅದನ್ನು ದೇವರು ಅಂತ ಚಿಂತನೆ ಮಾಡೋದು. ಅದನ್ನೇ ಆಚಾರ್ಯರು ಕೂಡ ನಮಗೆ ತಮ್ಮ ಒಂದು ಪ್ರಾರಂಭದ ಮಂಗಲ ಪದ್ಯಗಳಲ್ಲಿ ಮಧ್ವಾಚಾರ್ಯರು ಅದೇ ರೀತಿಯ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅವರ ಪರಂಪರೆಯಲ್ಲಿ ಬಂದ ವ್ಯಾಸರಾಜ ಗುರು ಸಾರ್ವಭೌಮರು ಅದೇ ಚಿಂತನೆಯನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ನಿಖಿಲ ಗುಣ ನಿಕಾಯಂ ನಿತ್ಯ ನಿರ್ಧೂತ ಹೇಯಂ. ನಿಖಿಲ ಗುಣ ನಿಕಾಯಂ, ಎಲ್ಲ ಗುಣಗಳ ಒಂದು ಸಮೂಹ, ಗುಂಪು ಅಂದ್ರೆ ದೇವರು. ನಿಖಿಲ ಗುಣ ನಿಕಾಯಂ, ನಿಖಿಲ ಗುಣಗಳು, ಎಲ್ಲ ಸದ್ಗುಣಗಳು, ಆ ಗುಣ ಈ ಗುಣ ಅಂತಿಲ್ಲ, ಎಲ್ಲ ಸದ್ಗುಣಗಳು
ಎಲ್ಲ ಸದ್ಗುಣಗಳ ಒಂದು ನಿಕಾಯ ಗುಂಪು ಅದೇ ದೇವರು ಅಂತ. ದೇವರು ಅಂದರೆ ಅಶೇಷ ಗುಣಗಳಿಂದ ತುಂಬಿಕೊಂಡವನು. ಇಲ್ಲಿ ಹೇಳ್ತಾ ಇರೋದು ನಿಖಿಲ ಗುಣ ನಿಕಾಯ, ಎಲ್ಲ ಗುಣಗಳಿಂದ ತುಂಬಿಕೊಂಡಿದ್ದಾನೆ. ನಿತ್ಯ ನಿರ್ಧೂತ ಹೇಯಂ, ಹೇಯ ಅಂದರೆ ದೋಷಗಳು, ಬಿಡಲು ಯೋಗ್ಯವಾದ ದೋಷಗಳು, ಅದು ಯಾವತ್ತೂ ಕೂಡ ದೇವರಲ್ಲಿ ಇಲ್ಲವೇ ಇಲ್ಲ. ದೋಷಗಳು ವಿಚಾರವೇ ಇಲ್ಲ. ನಿತ್ಯ ನಿರ್ಧೂತ, ಎಂದೆಂದೂ ಕೂಡ ದೋಷಗಳಿಂದ ದೂರನಾದವನು ಆ ಭಗವಂತ. ನಿತ್ಯ ಯಾವಾಗಲೂ ಕೂಡ ದೋಷದಿಂದ ದೂರನಾದವನು, ಎಲ್ಲ ಸಂದರ್ಭದಲ್ಲೂ ಗುಣಗಳಿಂದ ತುಂಬಿದವನು, ಅದು ದೇವರು ಅಂತ ಹೇಳಿದರೆ. ಹೀಗೆ ಸಕಲ ಗುಣ ಪರಿಪೂರ್ಣತ್ವ, ಸರ್ವದೋಷ ವಿದೂರತ್ವ, ದೇವರ ಬಗ್ಗೆ ಬರತಕ್ಕಂಥ ಎರಡು ಸುಂದರವಾದ ಚಿಂತನೆಗಳು. ಅಲ್ಲಿ ದೇವರಲ್ಲಿ ಗುಣಗಳು ಇವೆ, ಅದು ಒಂದು ಚಿಂತನೆ. ದೇವರು ಅಂದರೆ ಗುಣಗಳ ಸ್ವರೂಪ, ಅದು ಒಂದು ಚಿಂತನೆ. ಎರಡೂ ಕೂಡ ಇದೆ. ಆಚಾರ್ಯರು ದೇವರಿಗೂ ದೇವರ ಗುಣಗಳಿಗೂ ಕೂಡ ಸವಿಶೇಷಾಭೇದವನ್ನು ಒಪ್ಪೋದ್ರಿಂದಾಗಿ ಸಿದ್ಧಾಂತದಲ್ಲಿ ದೇವರು ಅಂದರೆ ಗುಣಗಳ ಸ್ವರೂಪ, ಅದು ಹೌದು. ದೇವರಲ್ಲಿ ಗುಣಗಳು ಇವೆ ಅಂತ ಹೇಳಿದರೂ ಅದು ಸರಿ, ಯಾಕೆಂದರೆ ವೇದದಲ್ಲಿ ಎರಡೂ ರೀತಿಯ ಪ್ರಯೋಗವನ್ನು ನಾವು ನೋಡ್ತೇವೆ. ಆಯ್ತಾ, ದೇವರಲ್ಲಿ ಎರಡೂ ಇದೆಯಪ್ಪ, ಗುಣಗಳು ಇವೆ ಅಂತಕ್ಕಂಥ ಮಾತು ಬರುತ್ತೆ, ಗುಣಗಳ ಸ್ವರೂಪವೇ ದೇವರು ಅಂತಲೂ ಬರುತ್ತೆ. ಅದಕ್ಕೋಸ್ಕರವಾಗಿ ಆಚಾರ್ಯರು ಎರಡನ್ನೂ ಒಪ್ಪಿಕೊಂಡಿದ್ದಾರೆ. ಇಲ್ಲಿ ಆ ಒಂದು ಚಿಂತನೆ ನಾವು ನೋಡ್ತೇವೆ. ನಿಖಿಲ ಗುಣ ನಿಕಾಯಂ, ಎಲ್ಲ ಗುಣಗಳ ನಿಕಾಯ ಗುಂಪೇ ದೇವರು ಅಂತ, ಸಕಲ ಸದ್ಗುಣಗಳ ರಾಶಿಯೇ ದೇವರು ಅಂದರೆ ಗುಣಗಳು ಬೇರೆಯಲ್ಲ, ದೇವರು ಬೇರೆಯಲ್ಲ, ಗುಣಗಳಿಗೂ ಮತ್ತು ದೇವರಿಗೂ ಸವಿಶೇಷಾಭೇದ ಇದೆ ಅನ್ನೋದನ್ನು ಹೀಗೆ ನಿಖಿಲ ಗುಣ ನಿಕಾಯಂ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ನಿತ್ಯ ನಿರ್ಧೂತ ಹೇಯಂ, ಯಾವುದೇ ವಿಧವಾಗಿರ್ತಕ್ಕಂತಹ ಹೇಯವಾದ ದೋಷಗಳು, ಇಂತಹ ದೋಷಗಳು ಇರಬಾರದು, ಬಿಡಬೇಕು ಅಂತ ನಾವೇನು ಹೇಳ್ತೀವೋ ಅಂತಹ ದೋಷಗಳು ಯಾವುದೂ ದೇವರಲ್ಲಿಲ್ಲ. ಎಲ್ಲ ದೋಷಗಳಿಂದ ಎಲ್ಲ ಕಾಲದಲ್ಲೂ ದೂರನಾದವನು. ಮೂಲ ರೂಪದಲ್ಲಿ ದೇವರು ಹೇಯಗಳಿಂದ ದೂರ ಆಗಿರಬಹುದು, ಅವತಾರ ರೂಪಗಳಲ್ಲಿ, ರಾಮಕೃಷ್ಣಾದಿ ಅವತಾರ ರೂಪಗಳಲ್ಲಿ ದೇವರಲ್ಲೂ ಮೇಲ್ನೋಟಕ್ಕೆ ದೋಷಗಳು ಇದ್ದ ಹಾಗೆ ಕಾಣಿಸುತ್ತೆ. ಅದಕ್ಕೆ ಹೇಳ್ತಾರೆ, ಇಲ್ಲ, ಮೂಲ ರೂಪದಲ್ಲೂ ದೇವರಲ್ಲಿ ದೋಷಗಳಿಲ್ಲ, ಅವತಾರ ರೂಪಗಳಲ್ಲೂ ದೇವರಲ್ಲಿ ದೋಷಗಳಿಲ್ಲ ಅನ್ನೋದನ್ನು ನಿತ್ಯ ನಿರ್ಧೂತ ಹೇಯಂ, ಯಾವುದೇ ಕಾಲದಲ್ಲಿ ಮೂಲ ರೂಪ ಅವತಾರ ರೂಪ ಎಲ್ಲ ಸಂದರ್ಭದಲ್ಲೂ ಕೂಡ ಹೇಯ, ಬಿಡಲು ಯೋಗ್ಯವಾದ ದೋಷಗಳು, ಅದು ದೇವರಲ್ಲಿ ದೋಷಗಳು ವಿಚಾರವೇ ಇಲ್ಲ. ನಿತ್ಯ ನಿರ್ಧೂತ ಹೇಯಂ, ಇಂತಹ ದೇವರನ್ನು ನಾವು ಹೊಂದಬೇಕು, ಹೊಂದಿ ನಾವು ಬೇಕಾದ್ದನ್ನು ಪಡೆಯಬೇಕು. ಅದೇ ಇನ್ನೊಂದು ರೀತಿಯಿಂದ ಮೂರನೇ ಅಧ್ಯಾಯ ಮತ್ತು ನಾಲ್ಕನೇ ಅಧ್ಯಾಯ ಬ್ರಹ್ಮಸೂತ್ರಗಳಲ್ಲಿ ಮೂರನೇದು ಮತ್ತು ನಾಲ್ಕನೆಯ ಅಧ್ಯಾಯದಲ್ಲಿ, ಮೊದಲನೇ ಅಧ್ಯಾಯ ದೇವರ ಗುಣಪರಿಪೂರ್ಣತ್ವವನ್ನು ಹೇಳಿದ್ರೆ, ಎರಡನೇ ಅಧ್ಯಾಯ ದೋಷ ವಿದೂರತ್ವವನ್ನು ವಿಶೇಷವಾಗಿ ಚಿಂತನೆ ಮಾಡ್ತಕ್ಕಂಥದ್ದು, ಮೂರನೇ ಅಧ್ಯಾಯ ಆ ದೇವರನ್ನು ಹೇಗೆ ಹೊಂದಬೇಕು ಅಂತ, ನಾಲ್ಕನೇ ಅಧ್ಯಾಯ ನಾವು ದೇವರನ್ನು ಹೊಂದಿದಾಗ ಸಿಗುವ ಫಲ. ಇಲ್ಲೂ ಕೂಡ ಮೊದಲ ಎರಡು ವಿಶೇಷಣಗಳು ಗುಣಪರಿಪೂರ್ಣತ್ವ ದೋಷದೂರತ್ವವನ್ನು ಹೇಳಿದರೆ, ಮೂರನೇ ಮತ್ತು ನಾಲ್ಕನೇ ವಿಶೇಷಗಳು ಪುನಃ ಆ ದೇವರನ್ನು ಹೊಂದುವ ಬಗೆ ಮತ್ತು ಅದರಿಂದ ನಮಗೆ ಸಿಗುವ ಫಲ, ಅದೆರಡನ್ನು ಕೂಡ ಮುಂದೆ ಹೇಳ್ತಾರೆ. ಶುಭತಮ ಮತಿಮೇಯಂ ಶುದ್ಧ ಸೌಖ್ಯಾಪ್ತಿ ಉಪಾಯಂ, ದೇವರು ಶುಭತಮ ಮತಿಮೇಯ, ದೇವರನ್ನು ಹೊಂದಬೇಕು ಅಂದರೆ ಒಳ್ಳೆ ಬುದ್ಧಿ ಬೇಕು, ಮಂಗಳಕರವಾದ ಬುದ್ಧಿ ಬೇಕು. ಮಂಗಳಕರವಾದ ಬುದ್ಧಿಗೆ ದೇವರು ನಮಗೆ ಗೋಚರನಾಗ್ತಾನೆ. ದೇವರನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಮಂಗಳಕರವಾದ ಬುದ್ಧಿ. ಏನು ಮಂಗಳಕರವಾದ ಬುದ್ಧಿ ಅಂತ ಏನು ಹೇಳ್ತಾರೆ, ಯಾಕೆ ಅಂತ ಹೇಳಿದ್ರೆ, ನಾವು ಕೆಲವೊಂದು ವಿಚಾರಗಳನ್ನು ಪ್ರೀ ರಿಕ್ವೈರ್ಮೆಂಟ್ಸ್ ಅಂತ ಕರೀತೇವೆ. ಯಾವುದೇ ಒಂದು ವಿಚಾರದಲ್ಲಿ ನಾವು ಮುಂದುವರಿಯಬೇಕಾಗಿದ್ದರೆ ಇಂಥಿಂಥ ಅರ್ಹತೆಗಳು ಬೇಕು ಅಂತ ಹೇಳೋ ವಿಚಾರ ಎಲ್ಲದಕ್ಕೂ. ಯಾವುದೇ ಒಂದು ಸ್ಥಾನದಲ್ಲಿ ನೀವು ಮುಂದುವರಿಯಬೇಕು ಅಂತಿದ್ದರೆ, ಯಾವುದೇ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತಿದ್ದರೆ, ಪೊಸಿಷನ್ ಪಡಿಬೇಕು ಅಂತಿದ್ದರೆ, ನೀವು ವಿದ್ಯಾರ್ಥಿಯಾಗಿ ಸೇರ್ಕೊಳ್ಳೋದ್ರಿಂದ ಪ್ರಾರಂಭ ಮಾಡೋದಾಗಲೂ ಅಷ್ಟೇ, ವಿದ್ಯಾಭ್ಯಾಸಕ್ಕೆ ಸೇರ್ಕೋಬೇಕು ಅಂದರೂ ಕೂಡ ಇಂಥಿಂಥ ಅರ್ಹತೆಗಳನ್ನು ಪಡೆದಿರಬೇಕು ಅಂತ. ಹಾಗೆ ದೇವರನ್ನು ನಾವು
ತಿಳ್ಕೋಬೇಕು ಅಂತಿದ್ರೆ ಒಂದು ಮುಖ್ಯವಾದ ಅರ್ಹತೆ ಅಂದರೆ ಶುಭತಮ ಮತಿ, ಒಳ್ಳೆಯ ಮತಿ, ಮಂಗಳಕರವಾದ ಬುದ್ಧಿ ನಮ್ಮಲ್ಲಿದ್ದರೆ ಅದರಿಂದ ದೇವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಏನು ಮಂಗಳಕರವಾದ ಬುದ್ಧಿ ಅಂತ ಯಾಕೆ ಹೇಳೋದು ಅಂತ ಹೇಳಿದ್ರೆ ಇಷ್ಟೇ, ದೇವರೇ ಇಲ್ಲ ಎನ್ನುವ ಒಂದು ತೀರ್ಮಾನ ಮಾಡಿಕೊಂಡ್ರೆ ಅದು ಅಮಂಗಳಕರ ಬುದ್ಧಿನೇ, ಅಮಂಗಳಕರ ಬುದ್ಧಿನೇ. ಆಯ್ತಾ, ಇಡೀ ಜಗತ್ತನ್ನು ನಿಯಂತ್ರಣ ಮಾಡುವ ಒಬ್ಬ ದೊಡ್ಡ ದೇವರು ಅವನನ್ನೇ ನಿರಾಕರಣೆ ಮಾಡ್ತಕ್ಕಂಥ ಶಾಸ್ತ್ರ ಚಿಂತನೆ, ಆ ಹಿನ್ನೆಲೆಯಲ್ಲಿ ನಾವು ಹೋದರೆ, ಆ ದಾರಿಯಲ್ಲಿ ಸಾಗಿಬಿಟ್ರೆ ನಮ್ಮ ತಲೆ ಅಮಂಗಳಕರವಾದ ಚಿಂತನೆಯಿಂದ ತುಂಬಿರುತ್ತೆ. ಅಂತಹ ಚಿಂತನೆಗೆ ದೇವರು ಸಿಗೋದಿಲ್ಲ, ಅಂತಹ ಬುದ್ಧಿಗೆ ದೇವರು ಸಿಗೋದಿಲ್ಲ. ಒಂದು ಇನ್ನೊಂದು, ನಾವು ಇಡೀ ಜಗತ್ತಿನಲ್ಲಿ ಹೇಗಿರಬೇಕು? ಎಲ್ಲರಿಗೂ ಒಳ್ಳೆಯದನ್ನು ಬಳಸಿ, ಒಳ್ಳೆಯದಾಗಲಪ್ಪ, ಸಜ್ಜನರಿಗೆಲ್ಲ ಒಳ್ಳೆಯದಾಗಲಿ. ಆಯಿತಾ, ಮತ್ತು ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ಬುದ್ಧಿ, ಅಂದರೆ ತಾರತಮ್ಯಕ್ಕೆ ಅನುಗುಣವಾಗಿ ಕಾಣ್ತಕ್ಕಂಥ ಬುದ್ಧಿ. ಆಯಿತಾ, ಎಲ್ಲರಿಗೂ ಪರೋಪಕಾರ ಮಾಡ್ತಕ್ಕಂಥದ್ದು. ಹೀಗೆ ಇನ್ನೊಂದು ಸಾಮಾಜಿಕವಾದ ಒಂದು ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂತಹ ಒಳ್ಳೆಯ ಬುದ್ಧಿ, ಒಳ್ಳೆಯ ಬುದ್ಧಿ ಅದು ಕೂಡ ಬೇಕು. ನೀವು ಪರೋಪಕಾರದ ವಿಚಾರ ಇರ್ಬೋದು, ದಾನ ಧರ್ಮ ಮಾಡ್ತಕ್ಕಂಥ ವಿಚಾರ ಇರ್ಬೋದು, ಆಯಿತಾ, ಹಾಗೆ ನಿಂದನೆ ಮಾಡದೇ ಇರೋ ವಿಚಾರ ಇರ್ಬೋದು, ಇಂಥದ್ದೆಲ್ಲ. ಹಾಂ, ಇದು ಶುಭತಮ ಮತಿ, ಇದೆಲ್ಲ ಪ್ರೀ ರಿಕ್ವೈರ್ಮೆಂಟ್ಸ್. ದೇವ್ರ ಹತ್ರ ಹೋಗಬೇಕಾಗಿದ್ದರೆ ಸಮಾಜದಲ್ಲಿ ನಾವು ಒಳ್ಳೆಯವರಾಗಿದ್ದಾಗಲೇ ದೇವ್ರ ಹತ್ರ ಹೋಗೋದು, ಸಮಾಜದಲ್ಲಿ ಕೆಟ್ಟವರಾಗಿ ನಾವು ಇದ್ದರೆ, ಸಮಾಜಕ್ಕೆಲ್ಲ ಕೆಡುಕನ್ನು ಉಂಟು ಮಾಡ್ತಾ ನಾವಿದ್ದರೆ ಅಂದರೆ ಏನಾಯಿತು? ದೇವರು ನಿರ್ಮಾಣ ಮಾಡಿದ ಸಮಾಜ, ಅದಕ್ಕೆ ಕೆಡುಕನ್ನು ಮಾಡೋದು ಅಂತ ಹೇಳಿದ್ರೆ ಇನ್ನೊಂದು ರೀತಿಯಿಂದ ದೇವರಿಗೆ ನಾವು ಅಪಮಾನ ಮಾಡಿದ ಹಾಗೆ. ದೇವರು ನಿರ್ಮಾಣ ಮಾಡಿದ ಸಮಾಜಕ್ಕೆ ನಾವು ಕೆಡುಕು ಮಾಡೋದು ಅಂದರೆ ದೇವರಿಗೆ ಅಪಮಾನ ಮಾಡೋದು, ಅಂಥವರಿಗೆ ದೇವರು ಸಿಗೋದಿಲ್ಲ. ಹೀಗಾಗಿ ಸಾಮಾಜಿಕವಾದ ಒಂದು ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂತಹ ಒಳ್ಳೆಯ ಬುದ್ಧಿ. ಮತ್ತು ದೇವರ ಬಗ್ಗೆ ಬಹಳ ಬಹಳ ವಾದಗಳು ಏನಿದೆ ಅದರಲ್ಲಿ ದೇವರನ್ನು ಒಪ್ಪುವ ವಾದ ಆಗಬೇಕು. ಆಯಿತಾ, ದೇವರನ್ನು ಒಪ್ಪದೇ ಇರುವ ವಾದ, ಆ ವಾದವನ್ನು ಹಿಡ್ಕೊಂಡ್ರೂ ದೇವರು ನಮಗೆ ಸಿಗೋದಿಲ್ಲ. ಹೀಗಾಗಿ ಶುಭತಮ ಮತಿ ಅಂತ ಬಂದಾಗ ಚಾರ್ವಾಕಾದಿ ದೇವರನ್ನು ಒಪ್ಪದೇ ಇರುವ ವಾದ ಅಥವಾ ನಿರೀಶ್ವರ ವಾದ ಯಾವುದು ಯಾವುದಿದೆ ಅಂತಹ ವಾದ, ಆ ವಾದವನ್ನು ತಲೆಯಲ್ಲಿ ಇಟ್ಕೊಂಡು ಹೋದರೂ ದೇವರು ಸಿಗೋದಿಲ್ಲ. ಸಾಮಾಜಿಕವಾಗಿರ್ತಕ್ಕಂತಹ ವ್ಯವಸ್ಥೆಗೆ ಪೋಷಕವಾಗಿರ್ತಕ್ಕಂತಹ ಸನ್ನಡತೆಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಿಲ್ಲ ಅಂದ್ರೂ ದೇವರು ನಮಗೆ ಸಿಗೋದಿಲ್ಲ. ಹೀಗೆ ಇದೆರಡೂ ಕೂಡ ಶುಭತಮ ಮತಿ. ಇಂತಹ ಶುಭತಮ ಮತಿ ಇದ್ದಾಗ ದೇವರು ನಮಗೆ ಸಿಗ್ತಾನೆ. ಶುಭತಮ ಮತಿಯಿಂದ ಮೇಯ ಮಾತುಂ ಯೋಗ್ಯ, ತಿಳಿಯಲು ಯೋಗ್ಯನಾಗಿರ್ತಕ್ಕಂಥವನು ದೇವರು. ಆಯಿತು, ಅದಾದ ಮೇಲೆ ಶುದ್ಧ ಸೌಖ್ಯಾತ್ಯುಪಾಯಂ, ಅಂತಹ ದೇವರನ್ನು ತಿಳ್ಕೊಂಡ್ರೆ ಏನಾಗತ್ತೆ? ಶುದ್ಧ ಸೌಖ್ಯಾತ್ಯುಪಾಯಂ, ಶುದ್ಧವಾದ ಸೌಖ್ಯ, ಅದರ ಅಪ್ತಿ ಹೊಂದುವಿಕೆ, ಅದಕ್ಕೆ ದೇವರು ಉಪಾಯ. ಅಂದರೆ ಪರಿಶುದ್ಧವಾದ ಸೌಖ್ಯ ನಮಗೆ ಸಿಗತ್ತೆ. ಏನು ಪರಿಶುದ್ಧವಾದ ಸೌಖ್ಯ? ಪರಿಶುದ್ಧವಾದ ಸೌಖ್ಯ ಅಂದರೆ ದುಃಖ ಸಂಪರ್ಕವಿಲ್ಲದ ಸೌಖ್ಯ, ದುಃಖದ ಸಂಬಂಧವಿಲ್ಲದ ಒಂದು ಸುಖ. ಜೊತೆಗೆ ಅದು ಕಾಲದ ಮಿತಿಯಲ್ಲಿ ಮುಗಿದು ಹೋಗಬಾರದು, ಕಾಲದ ಮಿತಿಯಲ್ಲಿ ಅನಂತವಾಗಿರಬೇಕು, ಕಾಲದ ಮಿತಿಯಲ್ಲಿ ಅನಂತವಾಗಿರಬೇಕು. ಅಂದರೆ ಮುಂದಿನ ಅನಂತ ಕಾಲದಲ್ಲಿ ಆ ಸೌಖ್ಯ ಹಾಗೇನೇ ಇರಬೇಕು. ಒಂದು ಕಾಲಘಟ್ಟದಲ್ಲಿ ಬಂದು ಪುನಃ ಮತ್ತೊಂದು ಕಾಲಘಟ್ಟದಲ್ಲಿ ಇಲ್ಲ ಅಂತ ಆಗುವ ಸುಖ ಅಲ್ಲ, ನಿರಂತರವಾದ ಸುಖ, ಕಾಲಘಟ್ಟದಲ್ಲಿ ನಿರಂತರವಾದ ಸುಖ. ಅದೇ ರೀತಿಯಾಗಿ ದುಃಖದ ಸಂಪರ್ಕವಿಲ್ಲದ ಸುಖ, ಅದು ಯಾವುದು? ಅದು ನಮ್ಮ ಸ್ವರೂಪ ಸುಖವೇ, ಜೀವಸ್ವರೂಪ ಸುಖ. ಸಜ್ಜೀವಿಗಳ ಸ್ವರೂಪದಲ್ಲೇ, ಜೀವಸ್ವರೂಪದಲ್ಲೇ ಸುಖ ಇದೆ. ಆ ಸುಖದ ಅಭಿವ್ಯಕ್ತಿಯಾಗೋದು ಮೋಕ್ಷದಲ್ಲಿ. ಆ ಮೋಕ್ಷ ನಮಗೆ ಸಿಗಬೇಕು ಅಂತಿದ್ದರೆ ಭಗವಂತನ ಅಪರೋಕ್ಷ ಜ್ಞಾನ ಅದೇ ದೊಡ್ಡ, ಅವನ ಅನುಗ್ರಹ ಅದೇ ಮುಖ್ಯವಾದ ಕಾರಣ. ಹೀಗಾಗಿ ಶುದ್ಧವಾದ ಸೌಖ್ಯ ಅಂದರೆ ದುಃಖದ ಸಂಪರ್ಕವಿಲ್ಲದ ಸುಖ ಮತ್ತು ಕಾಲಘಟ್ಟದಲ್ಲಿ ನಿರಂತರವಾಗಿ ಮುಂದುವರಿಯುವ ಸುಖ, ಅಂತಹ ಅನಂತ ಕಾಲದವರೆಗೂ ಬರುವ ಸುಖ, ಅಂತಹ ಸುಖಕ್ಕೆ ಉಪಾಯ ಯಾರು? ಈ ದೇವರು. ಅಂದರೆ ನಮಗೆ ಭಗವಂತನನ್ನು ನಾವು ತಿಳಿದುಕೊಂಡಾಗ, ಸಕಲ ಗುಣ ಪರಿಪೂರ್ಣ ಸರ್ವದೋಷ ವಿದೂರನಾದ ಆ ಭಗವಂತನನ್ನು ಒಳ್ಳೆಯ
ಶಾಸ್ತ್ರ ಸಿದ್ಧಾಂತವನ್ನು ತತ್ವವಾದವನ್ನಿಟ್ಟುಕೊಂಡು ಒಳ್ಳೆಯ ಒಂದು ಸನ್ನಡ ತಿಳಿಯಿಂದ ನಾವು ದೇವರನ್ನು ತಿಳ್ಕೊಂಡ್ವಿ, ಸಾಧನೆ ಮಾಡಿದ್ವಿ ಅಂದರೆ ಆ ದೇವರು ನಮಗೆ ಕೊಡ್ತಕ್ಕಂಥದ್ದು ಶುದ್ಧವಾದ ಸೌಖ್ಯ, ಸ್ವರೂಪ ಸುಖದ ಅಭಿವ್ಯಕ್ತಿ ರೂಪವಾಗಿರ್ತಕ್ಕಂಥ ಮುಖ್ಯ, ಅದನ್ನು ನಮಗೆ ಕರುಣಿಸ್ತಾನೆ. ಅದಕ್ಕೋಸ್ಕರವಾಗಿ ಶುದ್ಧ ಶುಭತಮ ಮತಿ ಬೇಕು ಅಂತ ಅಲ್ಲಿ ಹೇಳಿದ್ದು. ಶುಭತಮ ಮತಿ ಅಂತ ಬಂದಾಗ ಎರಡು ವಿಚಾರ ಹೇಳಿದೆ, ಒಂದು ಸನ್ನಡತೆ ಅಂತ ಒಂದು, ಇನ್ನೊಂದು ಶುಭತಮ ಮತಿ ಅಂತ ಬಂದಾಗ ಒಳ್ಳೆಯ ಶಾಸ್ತ್ರದ ಮೂಲಕವಾಗಿ ದೇವರನ್ನು ಚಿಂತನೆ ಮಾಡಬೇಕು ಅಂತ. ಒಳ್ಳೆಯ ಶಾಸ್ತ್ರ ಅಂದರೆ ಯಾವುದು? ಬಹಳ ಮುಖ್ಯವಾಗಿ ವೇದಗಳು, ಬಹಳ ಮುಖ್ಯವಾಗಿ ವೇದಗಳು. ಆ ಶುಭತಮ ಮತಿ ಅದರ ಬಗ್ಗೆನೇ ಮತ್ತೊಂದಿಷ್ಟು ವಿವರಣೆಯನ್ನು ಮುಂದೆ ಕೊಡ್ತಾರೆ. ಸಕಲ ನಿಗಮಗೇಯಂ ಸರ್ವ ಶಬ್ದ ಅಭಿಧೇಯಂ, ಸಕಲ ನಿಗಮಗೇಯಂ ಅಂದರು, ಎಲ್ಲ ವೇದವಾಕ್ಯಗಳಿಂದ ಹಾಡಿ ಹೊಗಳಲ್ಪಡುವವನು ದೇವರು, ಎಲ್ಲ ವೇದವಾಕ್ಯಗಳಿಂದ ಶ್ಲಾಘಿಸಲ್ಪಡುವವನು, ಹಾಡಿ ಹೊಗಳಲ್ಪಡುವವನು ದೇವರು ಅಂತ ಮುಂದೆ ಹೇಳ್ತಾರೆ. ಸಕಲ ನಿಗಮಗೇಯಂ. ಹಾಗರೆ ನಾವು ದೇವರನ್ನು ತಿಳ್ಕೊಳ್ಳಿಕ್ಕೆ ಬೇಕಾದ್ದು ಯಾವುದು? ಬೇರೆ ಯಾವುದೂ ಇಲ್ಲ, ವೇದಗಳೇ, ವೇದಗಳೇ ಮುಖ್ಯವಾಗಿ ಬೇಕು. ವೇದ ಅದೇ ದೊಡ್ಡ ತತ್ವವಾದ, ತತ್ವವನ್ನು ತಿಳಿಸುವ ಶ್ರೇಷ್ಠವಾದ ಗ್ರಂಥ ಅಂದರೆ ವೇದವೇ. ಆ ವೇದದ ಮೂಲಕವಾಗಿಯೇ ದೇವರ ಹತ್ರ ಹೋಗಬೇಕು, ವೇದದ ಮೂಲಕವಾಗಿಯೇ ದೇವರ ಹತ್ರ ಹೋಗಬೇಕು. ಕಣ್ಣಿಗೆ ಕಾಣದೇ ಇರುವ ದೇವರನ್ನು, ಕೇವಲ ಅನುಮಾನದಿಂದ ಊಹಿಸಲೂ ಸಾಧ್ಯವಿಲ್ಲದ ದೇವರನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಸದ್ಯಕ್ಕೆ ವೇದದ ಮೂಲಕವೇ. ಅಂತಹ ವೇದದ ಮೂಲಕ ಒಳ್ಳೆಯ ಮತಿಯನ್ನು ಪಡೆದು ಅವನನ್ನು ತಿಳ್ಕೋಬೇಕು. ಹೀಗೆ ಶುಭತಮ ಮತಿ ಹೌದು ಮೇಯ, ಆದರೆ ಹೇಗೆ ಅಂತ ಬಂದಾಗ ಶುಭತಮ ಮತಿ ಹೇಗೆ ಬರುತ್ತೆ ಅಂತ ಬಂದಾಗ ಸಕಲ ನಿಗಮ, ಎಲ್ಲ ವೇದಗಳ ಮೂಲಕವಾಗಿ ದೇವರನ್ನು ತಿಳಿಯತಕ್ಕಂಥದ್ದು ಸಕಲ ನಿಗಮಗೇಯ. ವೇದದ ಚಿಂತನೆ ಬಂದಾಗ ಹಿಂದಿನ ವ್ಯಾಖ್ಯಾನಕಾರರಲ್ಲಿ ಅಂದರೆ ಬೇರೆ ಬೇರೆ ಮತಾಚಾರರಲ್ಲಿ ಅನೇಕ ಗೊಂದಲಗಳು ಇತ್ತು. ಕೆಲವರು ವೇದದ ಮೂಲಕ ತಿಳಿತಾನೆ ದೇವರು, ವೇದದ ಮೂಲಕ ದೇವರನ್ನು ತಿಳಿಯೋದು ಅಂದರೆ ಅಲ್ಲೂ ಬೈಫರ್ಕೇಟ್ ಮಾಡಿಬಿಟ್ರು. ಜ್ಞಾನಕಾಂಡ, ಉಪಾಸನಾಕಾಂಡ, ಕರ್ಮಕಾಂಡ, ದೇವರನ್ನು ಜ್ಞಾನಕಾಂಡದ ಮೂಲಕವಾಗಿ ತಿಳಿಬೇಕಷ್ಟೇ, ಕರ್ಮಕಾಂಡ ಉಪಯೋಗ ಇಲ್ಲವೇ ಇಲ್ಲ. ಹೇಳಿ ಯಾವ ವೇದ ಯಜ್ಞಯಾಗಾದಿಗಳನ್ನು ಹೇಳುತ್ತೋ ಯಜುರ್ವೇದ ಬೇಡವೇ ಬೇಡ ಅಂತೇಳಿ ಬಿಟ್ಬಿಟ್ರು. ಮತ್ತು ಆ ಯಜುರ್ವೇದಕ್ಕೆ ಪೋಷಕವಾಗಿ ಬಂದಿರುವ ಋಗ್ವೇದದಲ್ಲೂ ಕೂಡ ಇಂದ್ರ ಚಂದ್ರ ಮೊದಲಾದ್ದನ್ನು ಹೇಳುತ್ತೆ, ಅದೂ ಬೇಕಾಗಿಲ್ಲ. ಹೀಗೆಲ್ಲ ಅದನ್ನು ದೂರ ಇಷ್ಟವರು ಇದ್ದಾರೆ. ಆದರೆ ಆಚಾರ್ಯ ಹೇಳ್ತಾರೆ, ಋಗ್ವೇದ ಇರ್ಬೋದು, ಯಜುರ್ವೇದ ಇರ್ಬೋದು, ಸಾಮವೇದ ಇರ್ಬೋದು, ಅಥರ್ವೇದ ಇರ್ಬೋದು, ಎಲ್ಲ ವೇದಗಳು ದೇವರ ಗುಣಗಾನಕ್ಕೆ ಮೀಸಲು. ಸಕಲ ನಿಗಮಗೇಯಂ, ಆಯಿತಾ, ಅದರಲ್ಲಿ ವ್ಯತ್ಯಾಸವೇನೂ ಇಲ್ಲ. ಎಲ್ಲ ವೇದಗಳು ಜ್ಞಾನಕಾಂಡ, ಉಪಾಸನಾಕಾಂಡ, ಕರ್ಮಕಾಂಡ ಅಂತ ಇಲ್ಲ, ಎಲ್ಲವೂ ದೇವರ ವಿಚಾರವನ್ನೇ ಹಾಡಿ ಹೊಗಳ್ತಕ್ಕಂಥದ್ದು. ಆ ಒಂದು ಸುಂದರವಾದ ಚಿಂತನೆಯನ್ನು ಮೊಟ್ಟ ಮೊದಲು ಕೊಟ್ಟು ವೇದದಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಅಭಿಪ್ರಾಯ ಭೇದಗಳು ಇಲ್ಲ ಅಂತ ತೋರಿಸಿಕೊಟ್ಟವರು ಮಧ್ವಾಚಾರ್ಯ. ಉಳಿದವರಿಗೆಲ್ಲ ದೊಡ್ಡ ತೊಂದರೆ. ವೇದವನ್ನು ಹೇಳುವ ವೇದದಲ್ಲಿ ಕರ್ಮಕಾಂಡ ಯಜ್ಞಯಾಗಾದಿಗಳನ್ನು ಹೇಳುವ ಮಾತುಗಳು ಬಂದಾಗ ಹೇಗೆ ವ್ಯಾಖ್ಯಾನ ಮಾಡೋದು ಅಂತಲೇ ತೊಂದರೆಗೆ ಈಡಾದವರು ಇದ್ದಾರೆ. ಆದರೆ ಆಚಾರ್ಯ ಹೇಳಿದರು, ಅದಕ್ಕೂ ಒಂದೊಂದು ಶಬ್ದಕ್ಕೂ ಕೂಡ ವ್ಯಾಖ್ಯಾನ ಮಾಡಲಿಕ್ಕೆ ಬರುತ್ತೆ ಅಂತ ತೋರಿಸಿಕೊಟ್ಟವರು ಮಧ್ವಾಚಾರ್ಯ. ವಸಂತೆ ವಸಂತೆ ಜ್ಯೋತಿಷಾಯ ಜಯತ ಎನ್ನುವ ವಾಕ್ಯವನ್ನು ತೆಗೆದುಕೊಂಡು ವಸಂತೆ ವಸಂತೆ ಅಂತ ಹೇಳಿದ್ರೆ ವಸಂತತಿ ಹಿ ವಸಂತ, ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತ ಅಂತ ಸಂಬೋಧನೆ ಮಾಡೋದು. ಜ್ಯೋತಿಷ ಅಂತ ಬಂದಾಗ ಜ್ಞಾನದ ಬೆಳಕಿನ ರೂಪನಾದವನೇ, ಸಕಲ ಪ್ರೇರಕನಾದವನೇ, ಆಯುಜೇತ ಎಲ್ಲ ಯಜ್ಞಯಾಗಾದಿಗಳಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಪೂಜ್ಯನಾದವನೇ. ಹೀಗೆ ಆ ಒಂದು ಪದಗಳಿಗೂ ಕೂಡ ಇನ್ನೊಂದು ರೀತಿಯ ವ್ಯಾಖ್ಯಾನ, ಸುಂದರವಾದ ವ್ಯಾಖ್ಯಾನವನ್ನು ಆಚಾರ್ಯ ನೀಡಿದ್ದು. ಗಾನದ ರೂಪದಲ್ಲಿ ಬರುವ ಆ ಒಂದು ಸಾಮವೇದದ ಮೂಲಕವಾಗಿಯೂ ದೇವರೇ ಮುಖ್ಯವಾಗಿ ಪ್ರತಿಪಾದ್ಯ ಅಂತ ತಿಳಿಸಿದವರು. ಹೀಗೆ ಸಕಲ ನಿಗಮಗೇಯ, ಎಲ್ಲವೂ ಕೂಡ ದೇವರ ವಿಚಾರವನ್ನು ಹೇಳುತ್ತೆ. ಕರ್ಮಕಾಂಡವನ್ನು ಬೋಧನೆ ಮಾಡುವ ವೇದವಾಕ್ಯಗಳಿಗೆ ಒಂದೊಂದು ಪದಕ್ಕೆ ವ್ಯಾಖ್ಯಾನ ಮಾಡಬಹುದು, ವಸಂತೆ ವಸಂತೆ ಜ್ಯೋತಿಷ್ಯ ಜೇತ ಇದ್ದ ಹಾಗೆ. ಅಥವಾ ಸಕಲ ಕರ್ಮಗಳನ್ನು ಕೂಡ ದೇವರ ಪ್ರೀತ್ಯರ್ಥವಾಗಿ ಮಾಡೋದು,
ಆ ಮೂಲಕ ದೇವರ ತತ್ವಜ್ಞಾನವನ್ನು ಪಡೆದು ಸಾಧನೆಯ ದಾರಿಯಲ್ಲಿ ಮುಂದೆ ಹೋಗೋದು. ಹೀಗಾಗಿ ಹರಿಪ್ರೀತಿಗೋಸ್ಕರವಾಗಿ ಕರ್ಮ ಮಾಡಿ ಅಂತ ಹೇಳಿ ಕರ್ಮಕಾಂಡ ಹೊರಟಿದೆ. ಹರಿಪ್ರೀತಿಗೋಸ್ಕರವಾಗಿ ಕರ್ಮ ಮಾಡಬೇಕಪ್ಪ. ಹರಿಪ್ರೀತಿ ಹೇಗೆ? ಅವನ ಅಪರೋಕ್ಷ ಜ್ಞಾನ ಆದಾಗ. ಅವನ ಅಪರೋಕ್ಷ ಜ್ಞಾನ ಹೇಗೆ? ಯಥಾರ್ಥ ಜ್ಞಾನ ಬಂದಾಗ. ಆ ಯಥಾರ್ಥ ಜ್ಞಾನ ಹೇಗೆ? ಅದು ತತ್ವಜ್ಞಾನ, ವೇದಗಳನ್ನು ಓದಿದಾಗ ಬರುವ ಜ್ಞಾನ. ಹೀಗೆ ಹರಿಪ್ರೀತಿಗೋಸ್ಕರವಾಗಿ ಕರ್ಮ ಮಾಡಿದಾಗ ಕರ್ಮಣ ಜ್ಞಾನ ಮಾತನೋತಿ, ಜ್ಞಾನ ಬರುತ್ತಪ್ಪ, ಯಥಾರ್ಥ ಜ್ಞಾನ ತತ್ವಜ್ಞಾನ ಬರುತ್ತೆ. ಆ ಮೂಲಕವಾಗಿ ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಧ್ಯಾನ ಮಾಡಿ ಅಪರೋಕ್ಷ ಜ್ಞಾನ ಪಡಿಬೇಕು. ಹೀಗೆ ಸಕಲ ಕರ್ಮಗಳು ಕೂಡ ಈ ಹಿನ್ನೆಲೆಯಲ್ಲಿ ಹೊರಟಿವೆ ಅನ್ನುವ ಚಿಂತನೆಯನ್ನು ಮೊಟ್ಟ ಮೊದಲು ಕೊಟ್ಟವರು ಮಧ್ವಾಚಾರ್ಯ. ನೋಡಿ, ಅದೆಲ್ಲವನ್ನೂ ಸಾರವಾಗಿ ಹೇಳ್ತಾ ಇದ್ದಾರೆ. ಸಕಲ ನಿಗಮಗೇಯಂ, ಎಲ್ಲವೂ ದೇವರನ್ನು ಹಾಡಿ ಹೋಗಲಿಕ್ಕೆ ಹೊರಟಿದೆಯಪ್ಪ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ, ಸಕಲ ವೇದಗಳೂ ಕೂಡ, ಜ್ಞಾನಕಾಂಡ, ಕರ್ಮಕಾಂಡ, ಉಪಾಸನಾಕಾಂಡ, ಎಲ್ಲವೂ ಕೂಡ ದೇವರನ್ನು ಹಾಡಿ ಹೊಗಳಲಿಕ್ಕೆ ಹೊರಟಿದೆ. ಬರೀ ವೇದದ ವಾಕ್ಯಗಳು ಅಂತ ಏನಲ್ಲ, ಸರ್ವ ಶಬ್ದಾಭಿಧೇಯಂ, ಎಲ್ಲ ಶಬ್ದಗಳು ದೇವರನ್ನೇ ಹೇಳುತ್ತೆ ಅಂದ್ಬಿಟ್ರು ಕಡೆಗೆ. ವೈದಿಕ, ಲೌಕಿಕ, ವರ್ಣಾತ್ಮಕ, ಧ್ವನ್ಯಾತ್ಮಕ ಅಂತ ರಾಘವೇಂದ್ರ ಗುರುಸಾರ್ವಭೌಮರು ಪ್ರಾತಃ ಸಂಕಲ್ಪದಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ. ವೈದಿಕವಾದ ಶಬ್ದಗಳು, ಲೌಕಿಕವಾದ ಶಬ್ದಗಳು, ಧ್ವನ್ಯಾತ್ಮಕವಾದ ಶಬ್ದಗಳು, ವರ್ಣಾತ್ಮಕವಾದ ಶಬ್ದಗಳು, ಎಲ್ಲವೂ ದೇವರನ್ನು ಹೇಳುತ್ತೆ. ನೋಡಿ, ಬರೀ ವೇದದ ಶಬ್ದಗಳು ಮಾತ್ರ ಅಲ್ಲ, ಎಲ್ಲವೂ ದೇವರ ಗುಣಗಾನ ಮಾಡಲಿಕ್ಕೆ ಕೊಟ್ಟಿದೆ. ದೇವರ ವಿಚಾರವನ್ನು ಹೇಳದ ಶಬ್ದವೇ ಲೋಕದಲ್ಲಿ ಇಲ್ಲ ಅಂತ. ನೋಡಿ, ಎಂಥ ಒಂದು ಅದ್ಭುತವಾದ ಚಿಂತನೆ ಮಧ್ವಾಚಾರ್ಯರು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಶಬ್ದಗಳು ದೇವರ ಗುಣಗಾನಕ್ಕೆ ಮೀಸಲಾದವು. ಅದರಿಂದಾಗಿ ದೇವರನ್ನು ಹಾಡಿ ಹೊಗಳುವ ಶಬ್ದಗಳೇ ಇರತಕ್ಕಂಥದ್ದು. ಅದರ ಗಮನ ನಮ್ಮ ತಲೆಯಲ್ಲಿರಬೇಕು. ನಾವು ಏನೇ ಒಂದು ಲೌಕಿಕವಾಗಿ ಕಾಡು ಹೊರಟೆ ಹೊಡೆಯೋ ಸಂದರ್ಭದಲ್ಲಿ ಎಚ್ಚರ ಬರಬೇಕು ನಮಗೆ. ಏನಂತ, ಇಲ್ಲಪ್ಪ ಇದು ದೇವರನ್ನು ಹಾಡಿ ಹೊಗಳೋ ಶಬ್ದ, ಲೌಕಿಕವಾಗಿ ಬಳಸ್ತಾ ಇದ್ವಿ, ತಪ್ಪು. ಅದಕ್ಕೆ ಮತ್ತೊಂದು ಕಡೆಯಲ್ಲಿ ಎಚ್ಚರ ಕೊಡ್ತಾರೆ, ಇಲ್ಲ ಹಾಗೆಲ್ಲ ಹರಟೆ, ಕಾಡು ಹರಟೆ ಹೊಡಿಬೇಡಿ, ದೇವರನ್ನು ಹೊಗಳುವ ಶಬ್ದಗಳನ್ನು ಲೌಕಿಕವಾಗಿ ಬಳಸ್ಕೊಳ್ಳೋದು ಎಷ್ಟು ಬೇಕೋ ಅಷ್ಟು, ಮಿನಿಮಮ್ ಅನಿವಾರ್ಯವಾದ ಸ್ಥಿತಿಯಲ್ಲಿ ಬಳಸ್ಕೊಳ್ಳಿ. ಮುಖ್ಯವಾಗಿ ಸಕಲ ವೇದ ಪ್ರತಿಪಾದ್ಯ ಸರ್ವಶಬ್ದದಿಂದ ಅಭಿಧೇಯ ಯಾರು? ದೇವರೇ. ಹೀಗೆ ಒಂದು ವಿಶಿಷ್ಟವಾದ ಚಿಂತನೆ ಮಧ್ವಾಚಾರ್ಯ ಕೊಟ್ಟಿರ್ತಕ್ಕಂಥ ಚಿಂತನೆ, ಅದೆಲ್ಲವನ್ನೂ ಹೇಳ್ತಾ ಇದ್ದಾರೆ. ಆಯಿತು, ಹೀಗೆ ದೇವರು ಅಂದರೆ ಬಂದಾಗ ವಿಶೇಷಗಳೆಲ್ಲ ತಿಳಿಸ್ಕೊಡ್ತಾ ಬಂದರು. ಆದರೂ ಒಂದು ಆಕಾರ ವರ್ಣ ನಮಗೆ ಗೊತ್ತಾಗಬೇಕಲ್ಲಪ್ಪ ಅಂತ ವಿಚಾರ. ಅದಕ್ಕೆ ಮುಂದೆ ಹೇಳ್ತಾರೆ, ನವ ಜಲಧರ ಕಾಯಂ, ನವ ಜಲಧರ ಕಾಯಂ, ನವ ಜಲಧರ, ಹೊಸದಾಗಿರ್ತಕ್ಕಂಥ ಮೋಡ, ಆ ಮೋಡದಂತೆ ಕಾಯ, ನೀಲ ಮೇಘಶ್ಯಾಮ. ಅಪ್ಪ, ದೇವರು ಅಂದರೆ ಹೇಗಿದ್ದಾನಪ್ಪ, ಅವನ ವರ್ಣ ಗೊತ್ತಾಗಬೇಕಾ? ನೀಲಮೇಘಶ್ಯಾಮ, ನೀಲಮೇಘಶ್ಯಾಮನಾಗಿ ದೇವರಿದ್ದಾನೆ. ಯಾರಪ್ಪ ಅವನು? ದೇವರು ಅಂದರೆ ಯಾರು? ನೀವೆಲ್ಲ ಬೇರೆ ಬೇರೆ ಲಕ್ಷಣಗಳನ್ನು ಹೇಳಿದ್ರಿ, ಅವನ ಹೆಸರು ಹೇಳಿ. ಲಕ್ಷ್ಮೀ ಸಹಾಯಂ, ಅಷ್ಟೇ ವಿಚಾರಪ್ಪ. ಲಕ್ಷ್ಮಿಗೂ ಸಹಾಯಕನಾಗಿ, ಲಕ್ಷ್ಮಿಯನ್ನು ಸಹಾಯಕಳನ್ನಾಗಿ ಬಳಸಿಕೊಳ್ಳುವ ದೇವರು, ಲಕ್ಷ್ಮಿಯನ್ನು ಸಹಾಯಕಳನ್ನಾಗಿ ಬಳಸಿಕೊಳ್ಳುವ ದೇವರು ಅಲ್ವಾ ಅಂತಹ ದೇವರು. ಲಕ್ಷ್ಮೀ ಬಹಳ ದೊಡ್ಡವಳು. ಯಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಂಡಂ ತಂ ಋಷಿಂ ತಂ ಸುಮೇಧಾಂ ಅಂತ ಅಂಬರೀಷ್ ಸೂಕ್ತದಲ್ಲಿ ಹೇಳಿದ ಹಾಗೆ, ಯಾರನ್ನು ಬೇಕೋ ಅವರನ್ನು. ಆ ತಾಯಿ ಬೃಹಸ್ಪತ್ಯಾಚಾರ್ಯರ ಪದವಿಯಲ್ಲಿ, ರುದ್ರದೇವರ ಪದವಿಯಲ್ಲಿ ಕೂಡಿಸ್ತಕ್ಕಂಥ ತಾಕತ್ತಿರೋಳು. ಆದರೆ ಅವಳೇ ಹೇಳ್ಕೊತಾಳೆ, ಮಮಯೋನಿ ಅಪ್ಸು ಅಂತಃಸಮುದ್ರೆ, ಅಂತಹ ನನಗೆ ಶಕ್ತಿ ತುಂಬುವವನು ಯಾರಪ್ಪ? ಅದೇ ಸಮುದ್ರದಲ್ಲಿ ಮಲಗಿದ್ದಾನಲ್ಲ, ಯಾರ ಕಾಲನ್ನು ನಾನು ಹಿಡಿತಾ ಇದ್ದೇನಲ್ಲ, ಅವನು ಅಂತ ತನಗೆ ಕಾರಣಕರ್ತ ಯಾರು? ಆ ಕ್ಷೀರ ಸಮುದ್ರದಲ್ಲಿ ಮಲಗಿದ ಮಹಾನುಭಾವ ಅಂತ ಅವಳು ಹೇಳು. ಹೀಗೆ ಲಕ್ಷ್ಮಿಯನ್ನು ಸಹಾಯಕಳನ್ನಾಗಿ, ಸೇವಕಳನ್ನಾಗಿ ಮಾಡಿಕೊಂಡ ಮಹಾನುಭಾವ. ಯಾವ ಲಕ್ಷ್ಮೀ ದೇವಿ ಬ್ರಹ್ಮಾದಿ ದೇವತೆಗಳನ್ನೇ ಸೃಷ್ಟಿ ಮಾಡಿ ಅವರಿಗೆಲ್ಲ ಸ್ಥಾನಮಾನ ಕೊಡ್ತಾಳೋ ಅಂತಹ ಲಕ್ಷ್ಮೀ ದೇವಿಯನ್ನು ತನ್ನ ಸರ್ವೆಂಟಾಗಿ ಮಾಡ್ಕೊಂಬಿಟ್ಟಿದ್ದಾನೆ, ಕಾಲು ಒತ್ತವಳನ್ನಾಗಿ ಮಾಡ್ಕೊಂಬಿಟ್ಟಿದ್ದ ಅಂಥವಳು. ಮತ್ತು ಲಕ್ಷ್ಮಿಯನ್ನು ಬೇರೆ ರೀತಿಯಲ್ಲೂ ಕೂಡ, ಜಡ ಪ್ರಕೃತಿಗೆ ನಿಯಾಮಕಳಾಗಿರ್ತಕ್ಕಂಥ ಲಕ್ಷ್ಮೀ ದೇವಿ, ಸಕಲ ವೇದಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀ ದೇವಿ, ಅವಳನ್ನು ಇಟ್ಟುಕೊಂಡು ದೇವರು ಇಡೀ ಜಗತ್ತಿನ ಎಲ್ಲ ಕಾರ್ಯಭಾರವನ್ನು ಕೂಡ ನಿರ್ವಹಣೆ ಮಾಡ್ತಾನೆ.
ಪರಮ ಭಕ್ತೆ ಅವಳು. ಅವಳನ್ನು ಬಳಸ್ಕೊಂಡ್ರೆ ಅವಳಿಗೆ ಬಹಳ ಖುಷಿ ಕೊಟ್ಟಾಗುತ್ತೆ. ದೇವರಿಗೆ ಯಾರ ಸಹಾಯ ಬೇಕು ಅಂತೇನಿಲ್ಲ, ಯಾರ ಸಹಾಯವಿಲ್ಲದೆಯೂ ಅವನು ಮಾಡಬಲ್ಲ. ಆದರೆ ಭಕ್ತರಿಗೆ ವಿಶೇಷವಾಗಿ ಅನುಗ್ರಹ ಮಾಡೋಣ ಅನ್ನೋ ದೃಷ್ಟಿಯಿಂದ ಆಯಿತಾ, ದೇವರು ಲಕ್ಷ್ಮಿಯನ್ನು ಬೇರೆ ದೇವತೆಗಳನ್ನು ಕೂಡ ಸಹಾಯಕರನ್ನಾಗಿ ಸೃಷ್ಟ್ಯಾದಿ ಕಾರ್ಯಗಳಲ್ಲಿ ಬಳಸ್ಕೊತಾನೆ. ಹೀಗೆ ಭಗವಂತ ಲಕ್ಷ್ಮೀ ಸಹಾಯ, ಲಕ್ಷ್ಮೀಪತಿ ನಾರಾಯಣ, ಲಕ್ಷ್ಮಿಯನ್ನು ಸಹಾಯಕಳನ್ನಾಗಿ ತನ್ನ ಎಲ್ಲ ಕಾರ್ಯದಲ್ಲಿ ಬಳಸಿಕೊಳ್ಳುವ ನಾರಾಯಣ, ಹೀಗೆ ಸರ್ವೋತ್ತಮನಾದ ನಾರಾಯಣ, ಅವನನ್ನು ನಮಸ್ಕಾರ ಮಾಡ್ತೀನಿ ಅಂತ ಹೇಳುವ ಈ ಒಂದು ಹರಿನಮನದಲ್ಲಿ ಎಷ್ಟೆಷ್ಟು ಸುಂದರವಾಗಿರ್ತಕ್ಕಂಥ ಚಿಂತನೆಗಳು, ಆಚಾರ್ಯರ ತತ್ವವಾದ ಪ್ರಮೇಯಗಳು ಎಲ್ಲ ತುಂಬಿಕೊಂಡಿವೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ವಿಘ್ನೋಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾ ಸಿಂಧುಂ ಆನಂದ ತೀರ್ಥಬಂಧುಂ ಹರಿಂ ಭಜೇ. ಇಲ್ಲೂ ಅಷ್ಟೆ, ಕರುಣಾ ಸಿಂಧುಂ ಆನಂದ ತೀರ್ಥ ಬಂಧುಂ, ನೋಡಿ ಆ ಪದದಲ್ಲಿ ಪ್ರಾಸ ಎಷ್ಟು ಚೆನ್ನಾಗಿದೆ. ಎಲ್ಲ ವಿಘ್ನಗಳ ಗುಂಪು ಗುಂಪನ್ನೇ ದೂರ ಮಾಡುವ ಸತ್ಯವಾದ ಸಕಲ ವಿಶ್ವಕ್ಕೂ ಕೂಡ ಮುಖ್ಯ ಕಾರಣನಾದ ಕರುಣಾ ಸಮುದ್ರನಾದ ಆನಂದ ತೀರ್ಥಮನಿಗೆ ಮುಖ್ಯ ಬಂಧುವಾದ ಆ ಶ್ರೀಹರಿಯನ್ನು ನಾನು ನಮಸ್ಕರಿಸುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ವಿಶೇಷವಾಗಿ ದೇವರನ್ನು ಚಿಂತನೆ ಮಾಡುವ ಸಂದರ್ಭದಲ್ಲಿ ವಿಘ್ನೋಘ ವಾರಣಂ ಅಂತ ಒಂದು ವಿಶೇಷಣ ಕೊಟ್ಟರು. ವಿಘ್ನಗಳ ಓಘ, ಅದನ್ನು ವಾರಣ ತಡೆಗಟ್ಟುವವನು ಅಂತ ದೇವರ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ವ್ಯಾಸರಾಜ ಗುರುಸಾರವರು ದೊಡ್ಡ ಭಕ್ತರು. ಭಗವಂತ ಅಂತಹ ಭಕ್ತರು ಏನೇ ಕಾರ್ಯ ಮಾಡಲಿಕ್ಕೆ ಹೊರಟಾಗಲೂ ಕೂಡ ಆ ಕಾರ್ಯವನ್ನು ಅಡ್ಡಿ ಆತಂಕ ಇಲ್ಲದೆ ಪರಿಹಾರ ಮಾಡಿಬಿಡ್ತಾನೆ, ಅಡ್ಡಿ ಆತಂಕಗಳನ್ನ ಪರಿಹಾರ ಮಾಡಿ ಆ ಕಾರ್ಯವನ್ನು ನೆರವೇರಿಸ್ಬಿಡ್ತಾನೆ. ಯಾಕೆಂದರೆ ಭಕ್ತರು ಇಷ್ಟಪಡುವ ಕಾರ್ಯ ಅಂದರೆ ಭಗವಂತನ ಸಂಕಲ್ಪಕ್ಕನುಗುಣವಾಗಿ ಭಕ್ತರು ಇಷ್ಟಪಡ್ತಾರೆ, ಅದರಿಂದಾಗಿ ಅದೆಲ್ಲವನ್ನು ಭಗವಂತ ಯಾವತ್ತೂ ನೆರವೇರಿಸ್ತಾನೆ ಇಲ್ಲಾಂತಲ್ಲ. ಆದರೂ ಭಕ್ತರಾದವರು ಪ್ರಾರ್ಥನೆ ಮಾಡ್ಕೋಬೇಕು, ದೇವರೇ ನಾನು ಪ್ರಾರಂಭ ಮಾಡಿರ್ತಕ್ಕಂಥ ಕಾರ್ಯ ನಿರ್ವಿಘ್ನವಾಗಿ ನೆರವೇರಲಿ ಅಂತ. ಅದಕ್ಕೋಸ್ಕರವಾಗಿ ದೇವರನ್ನೇ ಕೇಳ್ಕೊಂಡ್ಬಿಟ್ರೆ ಸರಿ, ದೇವರೇ ಎಲ್ಲ ಅಡ್ಡಿ ಆತಂಕಗಳನ್ನು ದೂರ ಮಾಡು. ಮುಖ್ಯವಾಗಿ ನಾವು ವಿನಾಯಕನನ್ನು ಕೇಳ್ತೇವೆ ಇಲ್ಲ ಅಂತಲ್ಲ, ಆದರೂ ಕೂಡ ವಿನಾಯಕನೇ ಮಾಡೋದಲ್ಲ ವಿಘ್ನಗಳನ್ನು ನಿವಾರಣೆ ಮಾಡೋದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತೆಯೇ ಅಂತಲೇ ಪ್ರಸಿದ್ಧವಾದ ಮಾತು. ಸರ್ವ ವಿಘ್ನೋಪಶಾಂತೆಯೇ, ಎಲ್ಲ ವಿಘ್ನಗಳ ಉಪಶಾಂತಿಗೋಸ್ಕರವಾಗಿ ಶುಕ್ಲಾಂಬರಧರಂ ವಿಷ್ಣುಂ, ಶುಕ್ಲಾಂಬರಧಾರಿಯಾಗಿರ್ತಕ್ಕಂಥ ವಿಷ್ಣು ಚತುರ್ಭುಜ ಅಲ್ಲಿ ಆಯುಧಗಳನ್ನು ಧಾರಣೆ ಮಾಡಿರ್ತಕ್ಕಂಥ ವಿಷ್ಣುವನ್ನು ಧ್ಯಾನ ಮಾಡಿ ಅಂತ ಪ್ರಸಿದ್ಧವಾದ ಒಂದು ಮಾತಿದೆ. ಅದರಿಂದ ದೇವರನ್ನೇ ಕೇಳ್ಕೊಂಬಿಟ್ಟರೆ ಸರಿ, ವಿಘ್ನವನ್ನು ನಿವಾರಣೆ ಮಾಡ್ತಾನೆ ವಿನಾಯಕ ಅಂದ್ರೇನು, ವಿನಾಯಕನೊಳಗೆ ವಿಶ್ವಂಭರನಾಗಿ ನಿಂತ ಭಗವಂತನೇ ವಿಘ್ನವನ್ನು ನಿವಾರಣೆ ಮಾಡೋದು. ಹೌದು, ಆ ವಿಘ್ನಗಳ ನಿವಾರಣೆ ಆಗಬೇಕು. ಯಾಕೆಂದರೆ ನ್ಯಾಯಾಮೃತ ಎಂಬತಕ್ಕಂಥ ಒಂದು ದೊಡ್ಡ ಗ್ರಂಥ, ಬೇರೆ ಬೇರೆ ಮತಾಚಾರ್ಯರು ನಮ್ಮ ತತ್ವವಾದ ಮೇಲೆ ಮಾಡಿರ್ತಕ್ಕಂಥ ಆಕ್ಷೇಪಗಳನ್ನು ಪರಿಹಾರ ಮಾಡತಕ್ಕಂಥ ಒಂದು ಗ್ರಂಥ, ಅದ್ಭುತವಾದ ಗ್ರಂಥ. ಅದು ರಚನೆ ಆಗಬೇಕು ಅಂತಿದ್ದರೆ ಮಾಮೂಲಿ ಬರಬಹುದು. ಯಾಕೆಂದರೆ ಮತಿ ಬುದ್ಧಿ ಬೇಕಲ್ಲಪ್ಪ ಎಲ್ಲದಕ್ಕೂ ಕೂಡ, ಆ ಬುದ್ಧಿಯಲ್ಲಿ ಚೆನ್ನಾಗಿ ಹೊಳಿಬೇಕಲ್ಲ ಎಲ್ಲ ವಿಚಾರಗಳು ಕೂಡ. ಬುದ್ಧಿಯಲ್ಲಿ ವಿಚಾರಗಳು ಹೊಳೆಯೋದು ಒಂದು, ಹೊಳೆದ ವಿಚಾರವನ್ನು ಅಚ್ಚುಕಟ್ಟಾಗಿ ಶಬ್ದ ರೂಪದಲ್ಲಿ ವಾಕ್ಯ ರೂಪದಲ್ಲಿ ಸೆರೆ ಹಿಡಿಯೋದು ಒಂದು. ಇದೆಲ್ಲ ದೇವರ ಪ್ರೇರಣೆ ಬೇಕು, ದೇವರ ಅನುಗ್ರಹ ಬೇಕು, ಇದೆಲ್ಲ ಇದ್ದಾಗಲೇ ಆಗೋದು. ಹೀಗೆ ಬುದ್ಧಿಯಲ್ಲಿ ಏನೇನೋ ಯೋಚನೆ ಬಂದರೆ, ತಪ್ಪು ತಪ್ಪಾಗಿ ಕಲ್ಪನೆಗಳು ಬಂದರೆ ಆಗ ಯಾವುದೇ ಗ್ರಂಥ ರಚನೆ ಆಗೋದಿಲ್ಲ, ಒಳ್ಳೆಯ ಗ್ರಂಥದ ರಚನೆ ಆಗೋದಿಲ್ಲ. ಒಳ್ಳೆಯ ಗ್ರಂಥ ಆಗಬೇಕು, ಅದು ಆಚಂದ್ರಾರ್ಕವಾಗಿ ನಿಲ್ಲಬೇಕು. ಅಂತಹ ಒಂದು ಗ್ರಂಥದ ರಚನೆ ಆಗಬೇಕು ಅಂತಿದ್ದರೆ ವಿಶೇಷವಾಗಿ ಆ ರೀತಿಯ ಬೌದ್ಧಿಕವಾಗಿ ಯಾವುದೇ ತೊಂದರೆ ಬರಬಾರದು, ಮತ್ತು ಲೌಕಿಕವಾದ ತೊಂದರೆಗಳು ಬರಬಾರದು. ಅದಕ್ಕೋಸ್ಕರವಾಗಿ ವಿಶೇಷವಾಗಿ ದೇವರನ್ನೇ ಕೇಳ್ಕೊತಾರೆ. ವಿಘ್ನೋಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ, ಇನ್ನೊಂದು ಮಾತನ್ನು ವಿಶೇಷವಾಗಿ ಹೇಳ್ತಾರೆ. ಇದು ಮಧ್ವ ಸಿದ್ಧಾಂತದ ಬಹಳ ಮುಖ್ಯವಾದ ಮತ್ತೊಂದು ಪ್ರಮೇಯ. ಸಮಸ್ತ ಜಗತ್ತು ಕೂಡ ಸತ್ಯ, ಸತ್ಯಂ ಜಗತ್. ವ್ಯಾಸರಾಜರೇ ಮತ್ತೊಂದು ಕಡೆಯಲ್ಲಿ ಹೇಳಿರ್ತಕ್ಕಂಥ ಮಾತು,
ಪ್ರಸಿದ್ಧವಾದ ಈ ಒಂದು ಮಧ್ವಸಿದ್ಧಾಂತದ ಪ್ರಮೇಯಗಳನ್ನು ಸಂಗ್ರಹ ಮಾಡುವ ಶ್ಲೋಕದಲ್ಲಿ ಶ್ರೀಮನ್ಮಧ್ವಮತೆ ಹರಿಪ್ಪಲತರ ಸತ್ಯಂ ಜಗತ್ ಅಂತ ಹೇಳಿ, ಸತ್ಯಂ ಜಗತ್ ಇದು ಬಹಳ ಮುಖ್ಯವಾದ್ದು ಅಂತ ಹೇಳ್ತಾರೆ. ಅಂತಹ ಸತ್ಯ ಅಶೇಷ ವಿಶ್ವಸ್ಯ, ಸತ್ಯವಾದ ಈ ಎಲ್ಲ ವಿಶ್ವಕ್ಕೆ ಕಾರಣಂ ಕಾರಣನಾದವನು, ಎಲ್ಲ ವಿಶ್ವಕ್ಕೆ ದೇವರು ಕಾರಣ ಅಂತ. ಅಂದರೆ ವಿಶ್ವ ಅಂತ ಬಂದಾಗ ಎಲ್ಲ ವಿಶ್ವ ಅಂತ ಹೇಳಿದರು. ಎಲ್ಲ ವಿಶ್ವ ಯಾಕಿದು ವಿಶ್ವಕ್ಕೆ ಕಾರಣ ಅಂತ ಅಷ್ಟೇ ಅಲ್ಲ, ಎಲ್ಲ ವಿಶ್ವಕ್ಕೆ ಕಾರಣ ಸತ್ಯವಾದ ಎಲ್ಲ ವಿಶ್ವಕ್ಕೆ ಕಾರಣ ಅಂತ. ಯಾಕೆಂದರೆ ಜಗತ್ತನ್ನೇ ಸುಳ್ಳು ಅಂತ ಹೇಳುವ ಒಂದು ಸಿದ್ಧಾಂತವೇ ನಮ್ಮಲ್ಲಿದೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವನಾಪರಹ ಎನ್ನುವ ಒಂದು ಸಿದ್ಧಾಂತ ಪ್ರಸಿದ್ಧವಾದ್ದು ಇದ್ದೇ ಇದೆ. ಅದಕ್ಕೋಸ್ಕರವಾಗಿ ಜಗನ್ಮಿಥ್ಯಾ ಅಲ್ಲಪ್ಪ, ಜಗತ್ ಸತ್ಯ ಅನ್ನೋದು ತತ್ವವಾದದಲ್ಲಿ ನಮಗೆ ಆಚಾರ ಕೊಟ್ಟಿರ್ತಕ್ಕಂಥ ವಿಶಿಷ್ಟವಾದ ಪ್ರಮೇಯ. ಅದನ್ನೇ ಇಲ್ಲಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ, ಸತ್ಯ ವಿಶ್ವಸ್ಯ, ಸತ್ಯವಾದ ಜಗತ್ತು. ಯಾಕೆಂದರೆ ಜಗತ್ತನ್ನು ನಾವು ಅನುಭವಿಸ್ತಾ ಇದ್ದೀವಿ ಸ್ವಾಮಿ, ಜಗತ್ತಿನಲ್ಲಿರೋರೆಲ್ಲ ಅನುಭವಿಸ್ತಾ ಇದ್ದೀವಿ. ಅನುಭವಕ್ಕೆ ಯಾವುದು ಗೋಚರವಾಗಿದೆಯೋ ಅದನ್ನು ಇಲ್ಲ ಅಂತ ಹೇಳೋದು ಹೇಗೆ? ಹೊಟ್ಟೆ ಹಸಿವಾಗತ್ತೆ, ಊಟ ಮಾಡ್ತೀವಿ, ಹಸಿವು ದೂರವಾಗತ್ತೆ. ನೀರಡಿಕೆ ಆಗತ್ತೆ, ನೀರು ಕುಡಿತೀವಿ, ಬಾಯಾರಿಕೆ ದೂರವಾಗತ್ತೆ. ಒಂದು ವಿಚಾರವನ್ನು ನೋಡ್ತೀವಿ, ಖುಷಿ ಪಡ್ತೀವಿ. ಒಂದು ವಿಚಾರ ಕೇಳ್ತೀವಿ, ಖುಷಿ ಪಡ್ತೀವಿ. ತಿಂತೀವಿ, ಖುಷಿ ಪಡ್ತೀವಿ. ಎಷ್ಟೊಂದು ಜ್ಞಾನದ ಅನುಭವಗಳು ಬರ್ತಾ ಇದ್ದೀರಿ, ಆ ಅನುಭವಗಳೆಲ್ಲ ಸುಳ್ಳೇನು ಸ್ವಾಮಿ? ಖಂಡಿತವಾಗಿಯೂ ಸುಳ್ಳಲ್ಲ. ಏನು ಬೇಕಾದರೂ ಆಯ್ತಾ ಸುಳ್ಳು ಅನ್ಬೋದು, ಅನುಭವವನ್ನು ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯನಾ? ನಮಗೆ ನಿಮಗೆ ಬರ್ತಕ್ಕಂಥ ಅನುಭವಗಳು ಸುಳ್ಳಾಗೋ ವಿಚಾರ ಅಲ್ಲ. ಜಗತ್ತಿನ ಬಗ್ಗೆ ಎಷ್ಟೆಷ್ಟು ಎಷ್ಟೆಷ್ಟು ಅನುಭವಗಳು ಇದೆ, ಅದೆಲ್ಲ ಪ್ರಾಮಾಣಿಕವಾದ ಅನುಭವಗಳು ಸ್ವಾಮಿ. ಅಂದಮೇಲಿಂದ ಜಗತ್ತು ಸತ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಅನುಭವ ವೇದ್ಯವಾದ ವಿಚಾರ. ಯಾವತ್ತೇ ಆಗಲಿ ಯಾವುದೇ ತತ್ವಶಾಸ್ತ್ರ ಜನಸಾಮಾನ್ಯರ ಅನುಭವಕ್ಕೆ ವಿರುದ್ಧವಾಗಿ ಮಾತಾಡೋದಿಲ್ಲ, ನೆನ್ಪಿಟ್ಕೋಬೇಕು ನಾವು. ಜನಸಾಮಾನ್ಯರ ಅನುಭವ ಏನಿದೆ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ವಿಚಾರ ಹೇಳ್ತೀನಿ ಅನ್ನೋದೇ ಸರಿಯಲ್ಲ, ತಪ್ಪದು, ದೊಡ್ಡ ತಪ್ಪು. ಜನರು ನಂಬೋದಿಲ್ಲ. ಇವತ್ತಿನ ವಿಜ್ಞಾನ ಯುಗದಲ್ಲಂತೂ ಜಗತ್ತು ಸುಳ್ಳು ಅಂದರೆ ನಕ್ಬಿಡ್ತಾರೆ, ಏನ್ರಿ ಇದೆಂಥ ಸಿದ್ಧಾಂತ ಅಂತ ಕೇಳ್ತಾರೆ. ಆದ್ದರಿಂದ ಸತ್ಯ ವಿಶ್ವಸ್ಯ, ಸತ್ಯವಾದ ಒಂದು ವಿಶ್ವ. ಮತ್ತು ಜಗತ್ತು ಅಂತ ಬಂದಾಗಲೂ ಕೂಡ ಜಡಭೂತವಾದ ಒಂದು ಜಗತ್ತು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಜೀವಿಗಳೂ ಇನ್ನೊಂದು ರೀತಿಯಿಂದ ಸೇರಿಕೊಂಡಿದ್ದಾರೆ. ಜೀವಿಗಳಿಗೂ ಒಂದು ಶರೀರದ ಉತ್ಪತ್ತಿಯಾಗತ್ತೆ, ಅದನ್ನು ಜೀವಿಗಳ ಸೃಷ್ಟಿ ಅಂತ ಕರೀತಾರೆ. ಜಗತ್ತಿನ ಸೃಷ್ಟಿ ಅಂದರೆ ಏನು ಅಭಿಪ್ರಾಯ? ಜಡ ಪ್ರಕೃತಿ ಸೂಕ್ಷ್ಮ ರೂಪದಲ್ಲಿ ಏನಿತ್ತೋ ಅದೇ ವಿಸ್ತಾರವಾಗಿ ಆದಾಗ, ದೊಡ್ಡ ಬ್ರಹ್ಮಾಂಡವಾಗಿ ಆದಾಗ ಅದು ಜಗತ್ತಿನ ಸೃಷ್ಟಿ. ಅಂದರೆ ಸೂಕ್ಷ್ಮ ರೂಪದಲ್ಲಿ ಭಗವಂತನ ಹೊಟ್ಟೆಯಲ್ಲಿ ಜಡ ಪ್ರಕೃತಿ ಸೂಕ್ಷ್ಮ ರೂಪದಲ್ಲಿ ಮಹಾಪ್ರಳಯ ಕಾಲದಲ್ಲಿ ಇದ್ದದ್ದು ದೊಡ್ಡದಾಗಿ ಬಂತು, ಅದೊಂದು ರೀತಿಯ ಸೃಷ್ಟಿ. ಆಮೇಲೆ ಎಲ್ಲ ಜೀವಿಗಳನ್ನು ಕೂಡ ಭಗವಂತ ಸೃಷ್ಟಿ ಮಾಡಿದ ಅಂತ ಇನ್ನೊಂದು ಕಥೆ. ಆ ಜೀವಿಗಳನ್ನು ಸೃಷ್ಟಿ ಅಂದರೆ ನಿತ್ಯರಾದ ಜೀವಿಗಳ ಸೃಷ್ಟಿ ಅಂದರೆ ನಿತ್ಯರಾದ ಜೀವಿಗಳಿಗೆ ಶರೀರವನ್ನು ಕೊಡೋದು, ಅದು ಒಂದು ಸೃಷ್ಟಿ, ಅದು ಒಂದು ಸೃಷ್ಟಿ. ಹೀಗೆ ಸತ್ಯ ವಿಶ್ವಸ್ಯ ಅಶೇಷ ವಿಶ್ವಸ್ಯ, ಎಲ್ಲ ಜಗತ್ತು ಅಂತ ಬಂದಾಗ ಈ ಅರ್ಥನೂ ಇಟ್ಕೋಬೇಕು. ಅಂದರೆ ಜೀವಜಡಾತ್ಮಕವಾದ ಜಗತ್ತು, ಜೀವಜಡಾತ್ಮಕವಾದ ಜಗತ್ತು ಎಲ್ಲದಕ್ಕೂ ಕಾರಣ. ಇನ್ನೊಂದು ಅರ್ಥದಲ್ಲಿ ಎಲ್ಲ ಜಗತ್ತು ಅಂದರೆ ಹಿಂದೆ ಬಂದ ಜಗತ್ತು, ಈಗ ಇರುವ ಜಗತ್ತು, ಮುಂದೆ ಬರುವ ಜಗತ್ತು ಎಲ್ಲವನ್ನೂ ಇಟ್ಕೋಬೇಕು. ಇದೇನಾಗತ್ತೆ, ದೇವರನ್ನು ಜಗತ್ತಿಗೆ ಕಾರಣ ಅಂತ ಹೇಳಿದಕ್ಕೂಳೆ ನಮಗನ್ಸೋದೇನಪ್ಪ ಅಂದರೆ ದೇವರು ಜಗತ್ತಿಗೆ ಕಾರಣ. ಹೇಗೆ ಅದು? ಈ ಒಂದು ಕಾಲದಲ್ಲಿ ಯಾರೋ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಅವರು ಆ ದೇಶವನ್ನು ನೋಡ್ಕೋತಾರೆ. ಅವರು 5 ವರ್ಷ ಇರ್ತಾರೋ 10 ವರ್ಷ ಇರ್ತಾರೋ ಅಷ್ಟು ದಿವಸ ನೋಡ್ಕೋತಾರೆ. ಆಮೇಲೆ ಇನ್ನೊಬ್ಬ ಪ್ರೈಮ್ ಮಿನಿಸ್ಟರ್ ಬರ್ತಾರೆ. ಹಾಗೆ ಹಾಗೆ ಬ್ರಹ್ಮದೇವರ ಈ ಒಂದು ಆಯುಷ್ಯದಲ್ಲಿ ಈಗೊಬ್ಬರು ಯಾರೋ ಬ್ರಹ್ಮದೇವರ ಪದವಿಯಲ್ಲಿದ್ದಾರೆ, ಅವರ ಆಯುಷ್ಯದಲ್ಲಿ ಈ ದೇವರು ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಮುಂದೆ ಇನ್ನೊಬ್ಬರು ಬ್ರಹ್ಮದೇವರು ಬರೋಷ್ಟೊತ್ತಿಗೆ ಇನ್ನೊಬ್ಬ ದೇವರು ಬರ್ತಾನೆ. ಹೀಗೆ ಒಂದೊಂದು ಬ್ರಹ್ಮಕಲ್ಪಕ್ಕೂ ಒಬ್ಬೊಬ್ಬರು ದೇವರು, ಅವರೇ ಜಗತ್ತಿನ ಸೃಷ್ಟಿಯಾದಿ ಮಾಡುವನು. ಹೀಗೆಲ್ಲ ಚಿಂತನೆ ಬರಬಹುದು ಬರಬಾರದು ಅಂತಲ್ಲ, ಅದಕ್ಕೆ ಅಶೇಷ ವಿಶ್ವಸ್ಯ, ಎಲ್ಲ ವಿಶ್ವ ಅಂದರೆ ಹಿಂದೆ ಬಂದು ಹೋದ ಎಲ್ಲ ಜಗತ್ತು, ಹಿಂದೆ ಬಂದು ಹೋದ ಎಲ್ಲ ಜಗತ್ತು, ಮುಂದೆ ಬರಲಿರುವ ಎಲ್ಲ ಜಗತ್ತು, ಹಿಂದೆ ಬಂದು ಹೋದ ಎಲ್ಲ ಜಗತ್ತು, ಮುಂದೆ ಬರಲಿರುವ ಎಲ್ಲ ಜಗತ್ತು, ಇದೆಲ್ಲದಕ್ಕೂ ಕೂಡ ಕಾರಣನಾದವನು ಭಗವಂತ. ಅಶೇಷ ವಿಶ್ವಸ್ಯ ಸತ್ಯ ಅಶೇಷ ವಿಶ್ವಸ್ಯ,
ಎಲ್ಲ ಜಗತ್ತಿಗೂ, ಜೀವಜಡಾತ್ಮಕವಾದ ಜಗತ್ತಿಗೂ, ಭೂತ ವರ್ತಮಾನ ಭವ್ಯ ಈ ಎಲ್ಲ ಜಗತ್ತಿಗೂ ಕೂಡ ಕಾರಣನಾದವನು ದೇವ. ಮತ್ತೆ ಕಾರಣಂ ಅಂತ ಬಂದಾಗ ಕಾರಣ ಅಂದ್ರೇನು? ದೇವರು ಜಗತ್ತಿಗೆ ಕಾರಣ. ದೇವರು ಜಗತ್ತಿಗೆ ಕಾರಣ ಅಂದ್ರೇನಪ್ಪ? ದೇವರು ಜಗತ್ತಿಗೆ ಕಾರಣ ಅಂದರೆ ಪುನಃ ಅಲ್ಲೂ ಬೇರೆ ಬೇರೆ ವಾದಗಳಿವೆ. ಯಾವುದು ಬೇರೆ ಬೇರೆ ವಾದ? ಮುಖ್ಯವಾಗಿ ದೇವರೇ ಆಗುತ್ತಾನೆ ಎನ್ನುವ ವಾದ, ದೇವರೇ ಜಗತ್ತಾಗುತ್ತಾನೆ ಎನ್ನುವ ವಾದ. ಆಮೇಲೆ ವಿವರ್ತೋಪಾದಾನ ಅಂತ ಇನ್ನೊಂದು ಮಾಯಾವಾದದ ಮತವೂ ಇದೆ. ನೋಡೋಣ, ಎರಡು ವಿಚಾರಗಳಿದೆ. ಆಚಾರ್ಯ ಯಾವ ಚಿಂತನೆಯನ್ನು ಕೊಟ್ಟಿದ್ದಾರೆ ಅಂತ ಮುಂದೆ ನೋಡೋಣ. ಮೊದಲನೇದಾಗಿ ದೇವರೇ ಜಗತ್ತಾಗಿ ಬಿಡ್ತಾನೆ ಅಂತ, ಅದು ಒಂದು ಸಿದ್ಧಾಂತ ಇದೆ ನಮ್ಮಲ್ಲಿ. ಅಂದರೆ ದೇವರಿಗೆ ಎರಡು ರೂಪ, ಒಂದು ಜಡರೂಪವಾದ್ದು, ಇನ್ನೊಂದು ಚೈತನ್ಯಮಯವಾದ್ದು. ದೇವರ ಜಡರೂಪ ಇದೆಯಲ್ಲ, ಅದೇ ಜಗತ್ತಾಗಿ ಪರಿಣಾಮವನ್ನು ಹೊಂದತ್ತೆ ಅಂತ ಒಬ್ಬರು ಮತಾಚಾರ್ಯರು ಹೇಳಿದರು. ದೇವರಿಗೆ ಎರಡು ರೂಪಗಳು, ಜಡರೂಪ ಒಂದು, ಚೈತನ್ಯ ರೂಪ ಒಂದು. ದೇವರ ಜಡರೂಪವೇ ಜಗತ್ತಾಗಿ ಪರಿಣಾಮವನ್ನು ಹೊಂದಿಬಿಡ್ತು, ದೇವರೇ ಜಗತ್ತಾಗಿಬಿಟ್ಟ ಅಂತ ಹೀಗೆ ಕೆಲವರು ಹೇಳ್ತಾರೆ. ಇಲ್ಲಪ್ಪ, ಅದು ಸರಿಯಲ್ಲ. ದೇವರಿಗೇನ್ರಿ ಜಡರೂಪನ? ಬೇರೆ ಚೇತನರಿಗೆ ಜಡರೂಪ ಬರಲಿಕ್ಕೆ ಸಾಧ್ಯವಿಲ್ಲ. ಯಾವತ್ತಷ್ಟೆ, ಜಡವಾದ ವಸ್ತು ಯಾವತ್ತೂ ಬೇರೆನೆ, ಚೇತನವಾದ ವಸ್ತು ಯಾವತ್ತೂ ಬೇರೆನೆ. ಚೇತನ ಜಡ ಆಗಲಿಕ್ಕೂ ಸಾಧ್ಯವಿಲ್ಲ, ಜಡ ಚೇತನ ಆಗಲಿಕ್ಕೂ ಸಾಧ್ಯವಿಲ್ಲ. ಅದು ಪರಸ್ಪರ ವಿರುದ್ಧವಾದ ಧರ್ಮಗಳು, ಜಾಡ್ಯ ಮತ್ತು ಚೈತನ್ಯ. ಜಡವಸ್ತುವಿನಲ್ಲಿರುವ ಧರ್ಮ ಜಾಡ್ಯ, ಚೇತನ ವಸ್ತುವಿನಲ್ಲಿರುವ ಧರ್ಮ ಚೈತನ್ಯ. ಚೈತನ್ಯ ಮತ್ತು ಜಾಡ್ಯ ಪರಸ್ಪರ ವಿರುದ್ಧವಾದದ್ದು. ಅಂದಮೇಲಿಂದ ಜಡ ಚೇತನ ಆಗೋದಾಗಲಿ, ಚೇತನ ಜಡ ಆಗೋದಾಗಲಿ ಸಾಧ್ಯವೇ ಇಲ್ಲ. ಅಂದಮೇಲೆ ಪರಮಚೇತನನಾಗಿರ್ತಕ್ಕಂಥ ಭಗವಂತನಿಗೆ ಜಡದೇಹ ಜಾಡ್ಯ ಬರಲಿಕ್ಕೆ ಸಾಧ್ಯನಾ? ಒಂದು ಜಡ ಸ್ವರೂಪ ಬರಲಿಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಇಲ್ಲ. ದೇವರೇ ಜಗತ್ತಾದದ್ದು ಅಲ್ಲವೇ ಅಲ್ಲಪ್ಪ, ದೇವರೇ ಜಗತ್ತಾದದ್ದು ಅಲ್ಲವೇ ಅಲ್ಲ. ಆಯಿತು, ಮತ್ತೆ ದೇವರೇ ಜಗತ್ತಾಗಿದ ಅಂತ ಹೇಳಿದ್ರೆ ಜಡವಸ್ತುವಿನಲ್ಲಿರುವ ಲೋಪದೋಷಗಳೆಲ್ಲ ದೇವರಲ್ಲಿ ಬರಬೇಕಾದ ಪ್ರಸಂಗ. ಜಡವಸ್ತುವಿನಲ್ಲಿ ಅನೇಕ ಲೋಪದೋಷಗಳನ್ನು ನೋಡ್ತೇವೆ, ಆ ಲೋಪದೋಷಗಳೆಲ್ಲ ದೇವರಲ್ಲಿ ಬಂದ್ಬಿಡಬೇಕಾಗುತ್ತೆ. ಅದರಿಂದಾಗಿ ದೇವರು ಜಡವಾದ ಒಂದು ಸ್ವರೂಪವನ್ನು ಹೊಂದಿ ಜಡವಸ್ತುವಿನ ಲೋಪದೋಷಗಳನ್ನು ಹೊಂದಿರೋನಲ್ಲ. ಪ್ರಾರಂಭದಲ್ಲೇ ಹೇಳಿದ್ರು, ನಿತ್ಯ ನಿರ್ಧೂತ ಹೇಯಂ, ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲ ಹೇಯವಾದ ವಿಚಾರಗಳಿಂದ ದೂರನಾಗಿರೋನು ದೇವರು ಅಂತ ಅವನ ಬಗ್ಗೆ ವರ್ಣನೆ ಮಾಡಿದ ಮೇಲೆ ಅವನಲ್ಲಿ ಲೋಪದೋಷಗಳು ಬರೋ ವಿಚಾರ ಇಲ್ಲವೇ ಇಲ್ಲ, ಲೋಪದೋಷಗಳು ಬರೋ ವಿಚಾರ ಇಲ್ಲವೇ ಇಲ್ಲ. ಅದರಿಂದಾಗಿ ದೇವರು ನಿತ್ಯ ನಿರ್ಧೂತ ಹೇಯ, ನಿತ್ಯ ನಿರ್ಧೂತ ಹೇಯ. ಅದರಿಂದ ಅವನಲ್ಲಿ ಲೋಪದೋಷಗಳು ಇಲ್ಲವೇ ಇಲ್ಲ, ಲೋಪದೋಷಗಳು ಇಲ್ಲವೇ ಇಲ್ಲ. ಅದರಿಂದಲೇ ದೇವರೇ ಜಡವಾದ ವಸ್ತು ಆಗೋ ವಿಚಾರವೇ ಅಲ್ಲ, ಜಡವಾದ ವಸ್ತು ಆಗೋ ವಿಚಾರ ಅಲ್ಲವೇ ಇಲ್ಲ, ಬ್ರಹ್ಮಾಂಡ ಆಗೋ ವಿಚಾರವೂ ಇಲ್ಲ. ಇನ್ನೊಂದು ಹೇಳ್ತಕ್ಕಂಥದ್ದು ವಿವರ್ತೋಪಾದಾನ ಅಂತ. ಏನದು ಅಂತ ಹೇಳಿದರೆ, ದೇವರು ನಮಗೆ ಕಾರಣ, ಜಗತ್ತಿಗೆ ಕಾರಣ ಅಂದರೆ ಏನು? ದೇವರು ಜಗತ್ತಿಗೆ ಕಾರಣ, ದೇವರು ಜಗತ್ತಿಗೆ ಕಾರಣ ಅಂತ ಹೇಳಿದ್ರೆ, ಈಗ ನಾವು ನೋಡ್ತೇವೆ ಯಾವುದು ಈ ಜಗತ್ತು ತೋರ್ತಾ ಇದೆ ನಮಗೆ. ವಸ್ತುತಃ ಅದ್ವೈತ ಸಿದ್ಧಾಂತದ ಚಿಂತನೆಯಲ್ಲಿ ಜಗತ್ತು ಇಲ್ಲ, ಇಲ್ಲದೇ ಇರುವ ಜಗತ್ತು ತೋರತ್ತೆ, ಇಲ್ಲದೇ ಇರುವ ಜಗತ್ತು ತೋರತ್ತೆ. ಎಲ್ಲಿ ತೋರತ್ತಪ್ಪ ಆ ಜಗತ್ತು ಅಂತ ವಿಚಾರ, ಎಲ್ಲಿ ತೋರತ್ತೆ ಅಂತ ನೋಡೋಣ. ಉದಾಹರಣೆ ನೋಡೋಣ, ಒಂದು ಪ್ರಸಿದ್ಧವಾದ ಉದಾಹರಣೆ ಅವರು ಕೊಡ್ತಕ್ಕಂಥದ್ದು. ಶುಕ್ತಿರಹಿತದ ಉದಾಹರಣೆಯನ್ನು ಕೊಡ್ತಾರೆ. ಶುಕ್ತಿ ಅಂದರೆ ಚಿಪ್ಪು, ಅದು ವಿಶೇಷವಾಗಿ ಸಮುದ್ರ ದಂಡೆಯಲ್ಲಿ ಬಿಸಿಲು ಬಿದ್ದಾಗ, ಆ ಚಿಪ್ಪಿಗೆ ಬಿಸಿಲು ಬಿದ್ದಾಗ ದೂರದಲ್ಲಿ ಇರೋರಿಗೆ ಬೆಳ್ಳಿಯಂತೆ ಕಾಣುತ್ತೆ. ಏನೋ ಬೆಳ್ಳಿ ಅಂಥೇಳಿ ಹತ್ತಿರದಲ್ಲಿ ಹೋದರೆ ಗೊತ್ತಾಗತ್ತೆ, ಏ ಇದು ಬೆಳ್ಳಿಯಲ್ಲ ಚಿಪ್ಪು ಅಂತ ಗೊತ್ತಾಗತ್ತೆ. ಬೆಳ್ಳಿಯಾಗಿ ತೋರಿತು, ಮೊದಲು ಚಿಪ್ಪು ಬೆಳ್ಳಿಯಾಗಿ ತೋರಿತು. ಆದರೆ ಬೆಳ್ಳಿಯಾಗಿ ತೋರಬೇಕಾದ್ರೆ ಬೆಳ್ಳಿ ತೋರಿದ್ದು ಎಲ್ಲಿ ಅಂತ, ಬೆಳ್ಳಿ ತೋರಿದ್ದು ಎಲ್ಲಿ? ಆ ಬೆಳ್ಳಿ ತೋರಿದ್ದನ್ನು ಅಧಿಷ್ಠಾನ ಅಂದರು. ಎಲ್ಲಿ ತೋರಿತು ಅದನ್ನು? ಅಧಿಷ್ಠಾನ ಅಂದರು. ಎಲ್ಲಿ? ಚಿಪ್ಪಿನಲ್ಲಿ ತೋರಿತು.
ಅಂದರೆ ಶುಕ್ತಿಯಲ್ಲಿ ತೋರಿತು. ಶುಕ್ತಿಯನ್ನು ಅಧಿಷ್ಠಾನ ಅಂತ ಕರೆದು. ಹಾಗಾದರೆ ನಿಜವಾಗಿ ಬೆಳ್ಳಿ ಅಂತಿದೆಯಾ? ಇಲ್ಲ, ಬೆಳ್ಳಿ ಅನ್ನೋದು ಇಲ್ಲವೇ ಇಲ್ಲ. ಮತ್ತೆ ಏನು? ಅದು ತೋರಿದ್ದು. ತೋರಬೇಕಾದರೆ ಒಂದು ಬೇಕು, ಏನು? ಸತ್ಯವಾದ ಒಂದು ವಸ್ತು ಬೇಕು. ಸತ್ಯವಾದ ವಸ್ತುವಿನಲ್ಲಿ ಇಲ್ಲದೇ ಇರೋದು ತೋರೋದು, ಮಿಥ್ಯಾವಾದ್ದು ತೋರೋದು. ನೋಡಿ, ಶುಕ್ತಿ ಅನ್ನೋದು ಸತ್ಯ, ಅಂದರೆ ಚಿಪ್ಪು ಅನ್ನೋದು ಸತ್ಯ. ಅಲ್ಲಿ ಇಲ್ಲದೇ ಇರುವ ಬೆಳ್ಳಿ ತೋರಿತ್ತು, ಇಲ್ಲದೇ ಇರುವ ಬೆಳ್ಳಿ ತೋರಿತ್ತು. ಈಗ ಆ ಒಂದು ಚಿಪ್ಪು ಶುಕ್ತಿ ಇದೆಯಲ್ಲ, ಅದು ಆ ಬೆಳ್ಳಿ ಏನು ತೋರಿತು ಅದಕ್ಕೆ ವಿವರ್ತೋಪಾದಾನ ಕಾರಣ. ಯಾವ ರೀತಿ ಕಾರಣ? ಅಧಿಷ್ಠಾನವಾಗಿ ಕಾರಣ, ಅಧಿಷ್ಠಾನವಾಗಿ ಕಾರಣ. ಅಂದರೆ ಭ್ರಮೆ ಬರಲಿಕ್ಕೆ ಒಂದು ಆಧಾರ ಬೇಕು ಸ್ವಾಮಿ. ನಮಗೆ ಎಲ್ಲೇ ಏನೇ ಒಂದು ಭ್ರಮೆ ಬಂದರೂ ಕೂಡ ಆ ಭ್ರಮೆ ಎಲ್ಲಿ ಬಂತು ಅಂತಲೇ ಪ್ರಶ್ನೆ ಅಲ್ವಾ. ಚಿಪ್ಪಿನಲ್ಲಿ ಬೆಳ್ಳಿಯ ಭ್ರಮೆ, ಹಗ್ಗದಲ್ಲಿ ಹಾವಿನ ಭ್ರಮೆ. ದೂರದಲ್ಲಿ ಹಗ್ಗವನ್ನು ನೋಡಿದಾಗ, ಬೆಳಕು ಸರಿಯಾಗಿಲ್ಲದಿದ್ದಾಗ ಹಾವು ಅಂತ ಭ್ರಮೆ ಬರುತ್ತೆ. ಹಾವು ಅನ್ನುವ ಭ್ರಮೆ ಅದು ಸುಳ್ಳು, ಆದರೆ ಅದು ತೋರಿದ್ದೆಯಲ್ಲಿ ಹಗ್ಗದಲ್ಲಿ, ಹಗ್ಗ ಸತ್ಯ, ಹಗ್ಗ ಸತ್ಯ. ಇದನ್ನು ನಾವು ನೋಡ್ತೇವೆ ಅಲ್ವಾ. ಅಲ್ಲಿ ಅಧಿಷ್ಠಾನ ಹಗ್ಗ ಅಂದರೆ ರಜ್ಜು ಸಂಸ್ಕೃತದಲ್ಲಿ, ಅದು ಸತ್ಯ. ಅಲ್ಲಿ ಯಾವುದು ತೋರಿತು ಅಂತ ಬಂದಾಗ ಸರ್ಪ ತೋರಿತು, ಅದು ಮಿಥ್ಯ. ಹೀಗೆ ಸುಳ್ಳಾದದ್ದು ಯಾವ ಅಧಿಷ್ಠಾನದಲ್ಲಿ ತೋರುತ್ತೋ ಆ ಅಧಿಷ್ಠಾನ ಅನ್ನೋದು ಆ ಸುಳ್ಳಿನ ಭ್ರಮೆಗೆ ಕಾರಣವಾಗತ್ತೆ. ಅದನ್ನೇ ಇನ್ನೊಂದು ರೀತಿಯಿಂದ ವಿವರ್ತೋಪಾದಾನ ಅಂತ ಒಂದು ಪಾರಿಭಾಷಿಕ ಪದವನ್ನು ಬಳಸಿ ಅದ್ವೈತ ಸಿದ್ಧಾಂತರು ಹೇಳ್ತಾರೆ. ಹಾಗಾದರೆ ದೇವರು ಜಗತ್ತಿಗೆ ಕಾರಣ ಅಂದ್ರೆ ಏನು ಅಂತ? ಇದು ಅದ್ವೈತ ಸಿದ್ಧಾಂತವ್ರಿಗೆ ಒಂದು ತೊಂದರೆ ಬಂತು. ಏನಂದರೆ ದೇವರನ್ನು ಜಗತ್ತಿಗೆ ಕಾರಣ ಅಂದರೆ ಕೂಡಿಸೋದು ಬಹಳ ಕಷ್ಟ. ಯಾಕಂದರೆ ಜಗತ್ತೇ ಸುಳ್ಳು ಅವ್ರ ಪ್ರಕಾರ. ಸುಳ್ಳಾದ ಜಗತ್ತಿಗೆ ದೇವರು ಕಾರಣ ಅಂದ್ರೇನು ಅಂತ, ಇದೊಂದು ದೊಡ್ಡ ಸಮಸ್ಯೆ ಅಲ್ವೇನ್ರಿ? ಈಗ ಯಾವುದೋ ಒಂದು ವಿಚಾರ ಬಂತು, ಅದಕ್ಕೆ ಅವನು ಕಾರಣ, ಇದಕ್ಕೆ ಅವನು ಕಾರಣ, ಅಂತಹ ವಿದ್ಯಾಸಂಸ್ಥೆಗೆ ಅವನು ಕಾರಣ, ಇಂತಹ ಒಂದು ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳಿಗೆ ಇವನು ಕಾರಣ ಅಂತ ಹೇಳಬೇಕಾದ್ರೆ ಆ ಕೆಲಸ ಕಾರ್ಯಗಳು ಸತ್ಯವಾಗಿರಬೇಕು, ಆ ವಿದ್ಯಾಸಂಸ್ಥೆ ಸತ್ಯವಾಗಿರಬೇಕು. ಸತ್ಯವಾದ ವಿದ್ಯಾಸಂಸ್ಥೆಗೆ ಅವನು ಕಾರಣ ಅಂತ ಹೇಳಿದರೆ ಸರಿ ಹೋಗುತ್ತೆ. ಅಥವಾ ಕೆಲಸ ಕಾರ್ಯಗಳು ನಡೆದಿರಬೇಕು ಸತ್ಯವಾಗಿ, ಅದಕ್ಕೆ ಅವನು ಕಾರಣ ಅಂದರೆ ಸರಿ ಹೋಗುತ್ತೆ. ಆದರೆ ಜಗತ್ತೇ ಸುಳ್ಳು ಅಂತ ಬಂದಾಗ ಸುಳ್ಳಾದ ಜಗತ್ತಿಗೆ ದೇವರು ಕಾರಣ ಅನ್ನೋದು ಹೇಗೆ? ಇದು ಮಾಯಾವಾದದಲ್ಲಿ ಬಂದ ಸಮಸ್ಯೆ. ಅದಕ್ಕೆ ಅವರು ಹೇಳಿದ್ದು ಏನು? ಹೌದಪ್ಪ, ಜಗತ್ತು ಇಲ್ಲ, ಸುಳ್ಳೆ. ಮತ್ತು ದೇವರು ಕಾರಣ, ಜಗತ್ತಿಗೆ ಕಾರಣ ಅಂದರೆ ಏನು? ಹೌದು, ಜಗತ್ತು ಸುಳ್ಳು, ಹೌದು ತೋರ್ತಾ ಇದೆ. ಸುಳ್ಳಾದ ಜಗತ್ತು ತೋರ್ತಾ ಇದೆ. ಚಿಪ್ಪಿಯಲ್ಲಿ ಬೆಳ್ಳಿ ಕಂಡಂತೆ, ಹಗ್ಗದಲ್ಲಿ ಹಾವು ಕಂಡಂತೆ ಜಗತ್ತು ಕೂಡ ತೋರ್ತಾ ಇದೆ. ಎಲ್ಲಿ ತೋರ್ತಾ ಇದೆ? ದೇವರಲ್ಲಿ ತೋರ್ತಾ ಇದೆ, ದೇವರಲ್ಲಿ ತೋರ್ತಾ ಇದೆ. ಆಗಲೇ ಹೇಳಿದೆ, ಅಧಿಷ್ಠಾನ ಒಂದು ಸತ್ಯವಾಗಿರಬೇಕು. ಅಧಿಷ್ಠಾನ ಸತ್ಯವಾಗಿದ್ದಾಗ ಮಾತ್ರವೇ ಏನಪ್ಪ ಆಗತ್ತೆ ಅಂತ ಬಂದಾಗ, ಆಗ ಒಂದು ಸುಳ್ಳಾದದ್ದು ಅಲ್ಲಿ ತೋರಲಿಕ್ಕೆ ಸಾಧ್ಯ, ಸುಳ್ಳಾದದ್ದು ಅಲ್ಲಿ ತೋರಲಿಕ್ಕೆ ಸಾಧ್ಯ. ಅಧಿಷ್ಠಾನವೇ ಸತ್ಯವಾಗಿದ್ದರೆ ಸುಳ್ಳಾದದ್ದು ತೋರೋದಾದರೂ ಎಲ್ಲಿ? ಸುಳ್ಳಾದದ್ದು ತೋರಬೇಕಾಗಿದ್ದರೂ ಕೂಡ ಒಂದು ಸತ್ಯವಾದ ಅಧಿಷ್ಠಾನ ಬೇಕೇ ಬೇಕು, ಸತ್ಯವಾದ ಅಧಿಷ್ಠಾನ ಬೇಕೇ ಬೇಕು. ಹೀಗೆ ಆ ಸತ್ಯವಾದ ಅಧಿಷ್ಠಾನವಾಗಿ ದೇವರು ಜಗತ್ತಿಗೆ ಕಾರಣ. ಜಗತ್ತಿಗೆ ಕಾರಣ ಅಂದರೆ ಜಗತ್ತು ಏನು ತೋರ್ತಾ ಇದೆ ಭ್ರಮೆಯಲ್ಲಿ, ಆ ಭ್ರಮೆ ಬರಲಿಕ್ಕೆ ಒಂದು ಸತ್ಯವಾದ ಅಧಿಷ್ಠಾನ ಬೇಕು. ಆ ಸತ್ಯವಾದ ಅಧಿಷ್ಠಾನ ಯಾರು? ದೇವರು. ಇಷ್ಟೇ ಹೊರತು, ಜಗತ್ತು ಸತ್ಯವಾದ ಜಗತ್ತನ್ನು ಸೃಷ್ಟಿ ಮಾಡಿ ದೇವರು ಕಾರಣ ಅಂತವರು ಹೇಳೋದಲ್ಲ. ಮತ್ತೆ ಜಗತ್ತು ತೋರ್ತಾ ಇದೆ, ಅದು ಭ್ರಮೆ ತೋರ್ತಾ ಇದೆ. ಚಿಪ್ಪಿಯಲ್ಲಿ ಬೆಳ್ಳಿ ಕಂಡಂತೆ, ಹಗ್ಗದಲ್ಲಿ ಹಾವು ಕಂಡಂತೆ. ಆ ಚಿಪ್ಪಿ ಮತ್ತು ಬೆಳ್ಳಿ ಅಧಿಷ್ಠಾನ, ಅದು ಸತ್ಯ. ಹೇಗೋ ಹಾಗೆ ದೇವರು ಸತ್ಯ. ಸತ್ಯವಾದ ದೇವರಲ್ಲಿ ಈ ಒಂದು ಯಾವುದು ಬೆಳ್ಳಿಯಂತೆ ಹಾವಿನಂತೆ ಜಗತ್ತು ತೋರ್ತಾ ಇದೆ. ಯಾವ ರೀತಿ ಆ ಬೆಳ್ಳಿಯ ಆ ಒಂದು ಭ್ರಮೆಗೆ ಚಿಪ್ಪಿ ಕಾರಣವಾಗತ್ತೋ, ಅಧಿಷ್ಠಾನವಾಗಿ ಕಾರಣವಾಗತ್ತೋ, ಸರ್ಪದ ಭ್ರಮೆಗೆ ಹಾವು ಅಧಿಷ್ಠಾನವಾಗಿ ಕಾರಣವಾಗತ್ತೋ, ಹಾಗೆ ಸುಳ್ಳಾದ ಈ ಜಗತ್ತಿನ ಸುಳ್ಳಾಗಿ ಈ ಜಗತ್ತು ಏನು ನಮಗೆ ಭ್ರಮೆ ರೂಪದಲ್ಲಿ ಕಾಣಿಸ್ತಾ ಇದೆ, ಅದಕ್ಕೆ ಅಧಿಷ್ಠಾನವಾಗಿ ಸತ್ಯನಾದ ದೇವರು ಕಾರಣ ಅಂತ ಹೀಗೆ ಹೇಳುವ ಒಂದು ಸಿದ್ಧಾಂತ ನಮ್ಮಲ್ಲಿ ಇದೆ. ಅದನ್ನು ನಿವಾರಣೆ ಮಾಡ್ತಾ ಇದ್ದಾರೆ.
ಇಲ್ಲಪ್ಪ, ಹಾಗಲ್ಲ. ದೇವರು ಎಂತಹ ಜಗತ್ತಿಗೆ ಕಾರಣ? ಸತ್ಯಾಶೇಷ ವಿಶ್ವಸ್ಯ, ಸುಳ್ಳಾದ ಜಗತ್ತಿಗೆ ದೇವರು ಕಾರಣ ಅಲ್ಲ, ಸತ್ಯವಾದ ಜಗತ್ತಿಗೆ ಕಾರಣ. ನೋಡ್ರಿ ಎಷ್ಟು ಸುಂದರವಾಗಿ ನಮಗೆ ವ್ಯಾಸರಾಜರು ಪ್ರಮೇಯಗಳನ್ನು ತಿಳಿಸ್ಕೊಡ್ತಾರೆ ಸಂಗ್ರಹವಾಗಿ. ಸತ್ಯ ಅಶೇಷ ವಿಶ್ವಸ್ಯ, ಸತ್ಯವಾದ ವಿಶ್ವಪ್ಪ ಇದು, ಸುಳ್ಳಾದ ಜಗತ್ತಲ್ಲ. ಆಗಲೇ ಹೇಳಿದೆ, ಯಾಕೆ ಸತ್ಯ ಅಂತ ಹೇಳಿದ್ರೆ ಹೇಳಿದೆ. ಇದೇನೆಂದರೆ ಕೆಲವೊಂದು ಉದಾಹರಣೆಗಳು ನಮ್ಮಲ್ಲಿ ಇದೆ, ಭ್ರಮೆಯ ಉದಾಹರಣೆಗಳು ಇದೆ. ಆ ಭ್ರಮೆಯ ಕೆಲವೊಂದು ಉದಾಹರಣೆಯನ್ನು ಇಟ್ಟುಕೊಂಡು ಸಾವಿರ ಲಕ್ಷ ಕೋಟಿಗಟ್ಟಲೆ ಸತ್ಯವಾದ ಅನುಭವವನ್ನು ಅಪಲಾಪ ಮಾಡಲಿಕ್ಕೆ ಹೋಗಬಾರ್ದು. ದೊಡ್ಡ ತಪ್ಪು. ನೋಡಿ, ಯಾವತ್ತು ಯೋಚನೆ ಮಾಡಿ, ಹಾಂ, ಶುಕ್ತಿರಹಿತ ಭ್ರಮೆ ಇರಬಹುದು, ಚಿಪ್ಪಿನಲ್ಲಿ ನಿಮಗೆ ಬೆಳ್ಳಿ ಕಂಡಿರೋ ಒಂದು ಭ್ರಮೆ ಇರಬಹುದು, ಇಲ್ಲ ಅಂತಲ್ಲ. ಹಗ್ಗದಲ್ಲಿ ಹಾವಿನ ಭ್ರಮೆ ಇರಬಹುದು, ಆಯ್ತಾ. ದೂರದಲ್ಲಿ ಏನೇನೋ ಒಂದು ವಸ್ತು ಕೊಂಡಾಗ ಮತ್ತೊಂದೇನೋ ವಸ್ತುವಾಗಿ ಕಾಣಬಹುದು. ಅದಕ್ಕೆ ನಮ್ಮ ಕಣ್ಣಿನ ದೋಷಗಳು, ದೂರಸ್ಥತ್ವ ದೋಷ, ಹೀಗೆ ಅದಕ್ಕೆಲ್ಲ ಪಟ್ಟಿ ಮಾಡಿದ್ದಾರೆ ನಮ್ಮಲ್ಲಿ. ಏನೇನು ಕಾರಣ ಅಂತ ಎಲ್ಲ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅದೆಲ್ಲವೂ ಒಂದು ಲೆಕ್ಕಾಚಾರದಲ್ಲಿದೆ, ಆ ಭ್ರಮೆ ಒಂದು ಲೆಕ್ಕಾಚಾರದಲ್ಲಿದೆ. ಎಲ್ಲವೂ ಭ್ರಮೆ ಅಂತ ಹೇಳೋದಲ್ಲ, ಯಾಕೆಂದರೆ ಸತ್ಯಭೂತವಾದ ಅನುಭವಗಳು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇರೋ ಸಂದರ್ಭದಲ್ಲಿ ಆ ಅನುಭವಗಳ ಎದುರು ಈ ಒಂದು ಕೆಲವೊಂದು ಭ್ರಮೆಗಳು ಇದೆ ಅಂತ ಹೇಳಿ, ಆ ಭ್ರಮೆಗಳ ಮೂಲಕವಾಗಿ ಆ ಕೋಟಿಗಟ್ಟಲೆ ಅನುಭವವನ್ನು ಅಪಲಾಪ ಮಾಡೋದಿದೆಯಲ್ಲ, ದೊಡ್ಡ ತಪ್ಪು ಅಲ್ವಾ? ಯಾವತ್ತೂ ಅಷ್ಟೆ, ನಾವು ಏನಂದರೆ ಒಳ್ಳೊಳ್ಳೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ಕೆಲವೊಂದು ಲೋಪದೋಷಗಳು ಕಂಡುಬಂದರೆ, ಏ ಇರಲಿ ಬಿಡಯ್ಯ, ಬೇಕಾದಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ, ಆ ಲೋಪದೋಷ ತಗೊಂಡು ಏನು ಮಾಡ್ತೀವಿ, ಬಿಟ್ಬಿಡು ಅಂತ ಹೇಳ್ತೀವಿ ಅಲ್ವಾ? ತುಂಬ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಲೋಪದೋಷಗಳು ಇದ್ದರೂ ಕೂಡ, ಅದು ಲೆಕ್ಕಕ್ಕಿಲ್ಲ ಅಂತೀವಿ. ಹಾಗೆಯೇ ಇಲ್ಲಿ ಲೆಕ್ಕಕ್ಕಿಲ್ಲ ಅಂತಲ್ಲ, ಭ್ರಮೆ ಇದೆ, ಬೇಕಾದಷ್ಟು ಭ್ರಮೆಗಳು ಬಂದಿರಬಹುದು, ಆದರೆ ಭ್ರಮೆಗಳ ಸಂಖ್ಯೆ ತುಂಬ ಕಡಿಮೆ. ಸತ್ಯಭೂತವಾದ ನಮ್ಮ ಅನುಭವಗಳ ಎದುರು, ಕೋಟಿಗಟ್ಟಲೆ ಅನುಭವಗಳ ಎದುರು, ಆಯ್ತಾ, ನಾವು ಪಡುವ ಭ್ರಮೆಗಳ ಸಂಖ್ಯೆ ತುಂಬ ನಗಣ್ಯವಾದ್ದು, ಅಲ್ಪವಾದ್ದು, ಬಹಳ ಕಡಿಮೆ. ಅದರ ಆಧಾರದಲ್ಲಿ, ಅಂತಹ ನಗಣ್ಯವಾದ ಭ್ರಮೆಗಳ ಆಧಾರದಲ್ಲಿ, ಈ ರೀತಿಯಾಗಿ ದೊಡ್ಡ ದೊಡ್ಡ ಅನುಭವಗಳು, ಕೋಟಿಗಟ್ಟಲೆ ಅನುಭವಗಳು, ಸತ್ಯದ ಅನುಭವಗಳು, ಜಗತ್ತಿನ ಬಗ್ಗೆ ಸತ್ಯದ ಅನುಭವಗಳು ನಾವೇನು ಅನುಭವಿಸ್ತಾ ಇದ್ದೀವಿ, ಅದು ಇಲ್ಲ ಅಂತ ಹೇಳೋದು ದೊಡ್ಡ ತಪ್ಪು. ಸತ್ಯ ಅಶೇಷ ವಿಶ್ವಸ್ಯ, ನೋಡಿ, ಸತ್ಯವಾದ ವಿಶ್ವ. ವಿಶೇಷವಾಗಿ ನ್ಯಾಯಾಮೃತದಲ್ಲಿ ವ್ಯಾಸರಾಜ ಗುರುಸಾರ್ವಭೌಮರು ಜಗತ್ತು ಸುಳ್ಳು ಎನ್ನುವ ಒಂದು ದೊಡ್ಡ ವಾದ ಏನು ಬರುತ್ತೆ, ಸುಳ್ಳು ಅಂದರೆ ಏನು ಅನ್ನೋದರ ಬಗ್ಗೆ ತುಂಬ ಚಿಂತನೆ ಇದೆ ಜನಸಾಮಾನ್ಯರಿಗೆ. ಇದೇನಪ್ಪ ಸುಳ್ಳು ಅಂದರೆ, ನಮಗೆ ಸತ್ಯ ಯಾವುದಲ್ವೋ ಅದು ಸುಳ್ಳು ಅಂತ ಅಷ್ಟೇ ಗೊತ್ತು ಅಂತ ಹೇಳಿಬಿಡ್ತಾರೆ ಜನ. ಆದರೆ ವಾದದ ಒಂದು ನಿಕಷದಲ್ಲಿ, ಸಾಣೆಕಲ್ಲಿನಲ್ಲಿ ಅದನ್ನು ಅರೆದಾಗ ಬೇರೆ ಬೇರೆ ವಿಚಾರಗಳು ಬರುತ್ತೆ, ಬಹಳ ಕಷ್ಟ. ಅನೇಕ ಸಂದರ್ಭದಲ್ಲಿ ಅದ್ವೈತ ಸಿದ್ಧಾಂತವರು ಸುಳ್ಳು ಅನ್ನೋದಕ್ಕೆ ಏನು ಡೆಫಿನೇಷನ್ ಕೊಡ್ತಾರೆ ಅದನ್ನು ತಿಳ್ಕೊಳ್ಳೋದೇ ಬಹಳ ಕಷ್ಟ ಆಗುತ್ತೆ ನಮಗೆ, ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಖಂಡನೆ ಮಾಡೋದು ಇನ್ನೂ ಕಷ್ಟ ಆಗುತ್ತೆ. ವ್ಯಾಸರಾಜ ಗುರುಸಾರ್ವಭೌಮರು ನ್ಯಾಯಾಮೃತದಲ್ಲಿ ಅದರ ಬಗ್ಗೆ ಬಹಳ ವಿಸ್ತಾರವಾದ ಚಿಂತನೆ. ಸುಳ್ಳು ಅಂದರೆ ಐದು ವಿಧವಾಗಿ ಅದನ್ನು ಡಿಫೈನ್ ಮಾಡ್ಬೋದು ಅಂತ ಹೇಳಿ, ಅವರು ಮಾಡಿದ ಡೆಫಿನೇಷನ್ ತೆಗೆದುಕೊಂಡು ಐದೂ ವಿಧದ ಆ ಡೆಫಿನೇಷನ್ನು, ಸುಳ್ಳಿನ ಬಗ್ಗೆ ಇರುವ ಚಿಂತನೆ, ವಿಸ್ತಾರವಾದ ಚಿಂತನೆಯನ್ನು ನಿರಾಕರಣೆ ಮಾಡ್ತಾರೆ ವ್ಯಾಸರಾಜ ಗುರುಸಾರ್ವಭೌಮರು ನ್ಯಾಯಾಮೃತದಲ್ಲಿ. ಅದೊಂದು ಬಹಳ ಅದ್ಭುತವಾದ್ದು. ತಲೆ ಇದ್ದವರಿಗೆ, ತಲೆಯಲ್ಲಿ ಕಸು ಇದ್ದವರಿಗೆ ಬಹಳ ಖುಷಿ ಪಡೋ ವಿಚಾರ ಅದರಲ್ಲಿ ಇದೆ, ಇಲ್ಲ ಅಂತಲ್ಲ, ಆಯ್ತಾ. ಆದರೆ ಆಯಿತು, ಸದ್ಯಕ್ಕೆ ನಾವು ಅಷ್ಟು ತಿಳ್ಕೊಳ್ಳೋಣ, ಅದ್ರ ಒಳಕ್ಕೆ ಇಳಿದಕ್ಕೆ ಆಗದೇ ಇದ್ದರೂ ಕೂಡ ನಮ್ಮ ಅನುಭವಕ್ಕೆ ಗೋಚರವಾಗಿದೆ ಜಗತ್ತು, ಆದ್ದರಿಂದ ಸತ್ಯ ಅನ್ನೋದು ಅದರ ಬಗ್ಗೆ ಮಾತಿಲ್ವೇ ಇಲ್ಲ. ಒಂದು ರೀತಿ ನಮಗೆ ಏನೂ ಗೊತ್ತಿಲ್ಲದೆ ಇದ್ದರೂ ಜಗತ್ತು ಸತ್ಯ ಅನ್ನಕ್ಕೆ ನಮ್ಮ ಅನುಭವವೇ ಆಧಾರ, ಅಷ್ಟೇ ಸಾಕು. ನಮ್ಮ ಅನುಭವಕ್ಕೆ ಆಧಾರವಾಗಿ ಕೋಟಿಗಟ್ಟಲೆ ಜನರ ಅನುಭವನೂ ಕೂಡ ಅದಕ್ಕೆ ಏನಾಗಿದೆ, ನಮ್ಮ ಅನುಭವಕ್ಕೆ ಬೆಂಬಲವಾಗಿ ನಿಂತಿದೆ, ಅಷ್ಟರಲ್ಲೂ ಕೂಡ ನಾವು ನಮ್ಮ ಅನುಭವವನ್ನು ಸತ್ಯ ಅಂತ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಅಲ್ವಾ, ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ. ಹೀಗೆ ಇದು ವಿವರ್ತೋಪಾದಾನ,
ಜಗತ್ತು ದೇವರೆಂಬ ಅಧಿಷ್ಠಾನದಲ್ಲಿ ಕಲ್ಪಿತವಾದದ್ದು, ಜಗತ್ತು ತೋರುವ ಜಗತ್ತು ಅನ್ನೋದು ಸರಿಯಲ್ಲ ಅನ್ನೋದನ್ನು ಸತ್ಯ ಅಶೇಷ ವಿಶ್ವಸ್ಯ ಕಾರಣಂ, ಸತ್ಯ ಅಶೇಷ ವಿಶ್ವಸ್ಯ ಕಾರಣಂ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ಒಂದೊಂದು ಪದ, ಒಂದೊಂದು ವಿಚಾರ ಎಲ್ಲ ಬಹಳ ಸುಂದರವಾದ ಪ್ರಮೇಯಗಳನ್ನು ನಮಗೆ ತಿಳಿಸಿಕೊಡುತ್ತೆ. ಆಮೇಲೆ ಕರುಣಾಸಿಂಧುಂ ಆನಂದ ತೀರ್ಥ ಬಂಧುಂ ಹರಿಂ ಭಜೇ, ನೋಡಿ ಆ ದೇವರು ಸತ್ಯ ಅಶೇಷ ವಿಶ್ವಸ್ಯ, ಎಲ್ಲ ಜಗತ್ತಿಗೆ ಕಾರಣ, ಅಶೇಷ ಕಾರಣ ಹಾಗೂ ಇಟ್ಕೋಬೋದು. ಎಲ್ಲ ಕಾರಣ ಅಂದರೆ ಏನು? ಸೃಷ್ಟಿಗೆ ಕಾರಣ, ಸ್ಥಿತಿಗೆ ಕಾರಣ, ಸಂಹಾರಕ್ಕೆ ಕಾರಣ, ನೀವನಕ್ಕೆ ಕಾರಣ, ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲದಕ್ಕೂ. ಓಂ ಜನ್ಮಾದ್ಯಸ್ಯತಃ ಓಂ ಅಂತ ಬ್ರಹ್ಮಸೂತ್ರದಲ್ಲಿ ಆಚಾರ್ಯರು ಏನು ಹೇಳ್ತಾರೆ, ಸೃಷ್ಟಿ ಸ್ಥಿತಿಶ್ಚ ಸಂಹಾರ ನಿಯತಿ ಜ್ಞಾನಂ ಆವೃತ್ತಿ ಬಂಧ ಮೋಕ್ಷೋಚ ಪುರುಷಾತ್ ಯಸ್ಮಾತ್ ಸ ಹರಿರೇಕರಾಟ್ ಅಂತ ಅದೆಲ್ಲವನ್ನೂ ಕೂಡ ಚಿಂತನೆ ಮಾಡಬಹುದು. ಕಾರಣ ಅಂದರೆ ಎಲ್ಲ ಕಾರಣವೂ ದೇವರವರು. ನೋಡಿ ಎಷ್ಟು ಇದೆ, ಅಶೇಷ ಸತ್ಯ ಕಾರಣ ಎಲ್ಲವೂ ಕೂಡ. ಮತ್ತು ದೇವರೇ ಜಗತ್ತಾಗೋದಲ್ಲ, ಜಗತ್ತಿಗೆ ಕಾರಣ ಷಷ್ಠೀ ಭಕ್ತಿ ನೋಡಿಯಲ್ಲಿ, ವಿಶ್ವಸ್ಯ ಕಾರಣ, ವಿಶ್ವವೇ ದೇವರಲ್ಲ ಅಲ್ವಾ? ದೇವರೇ ವಿಶ್ವವಾಗೋದಲ್ಲ, ವಿಶ್ವಕ್ಕೆ ಷಷ್ಠೀ ಭಕ್ತಿ. ಷಷ್ಠೀ ಭಕ್ತಿ ಬಂದುಕೊಳ್ಳೆ ಸಂಬಂಧ ಬರುತ್ತೆ, ಸಂಬಂಧ ಬಂದೇ ಬರುತ್ತೆ. ಸಂಬಂಧ ಅಂದರೆ ಅಲ್ಲಿ ಪುನಃ ಭೇದದ ವಿಚಾರ ಬಂದೇ ಬರುತ್ತೆ. ಹೀಗಾಗಿ ಜಗತ್ತಿಗೂ ದೇವರಿಗೂ ಭೇದನೇ ಇದೆ, ದೇವರೇ ಜಗತ್ತಾಗಿದ್ದಲ್ಲಪ್ಪ ಅನ್ನೋದನ್ನು ವಿಶ್ವಸ್ಯ ಷಷ್ಠೀ ಭಕ್ತಿಯ ಮೂಲಕ ತಿಳ್ಕೊಳ್ಬೋದು. ಹೀಗೆ ಬಹಳ ಸುಂದರವಾದ ಚಿಂತನೆ. ಒಂದೊಂದು ಪದ, ಒಂದೊಂದು ವಿಭಕ್ತಿ ಏನೇನು ಬಳಸ್ತಾರೆ ಅದರಿಂದ ಬಹಳ ವಿಶೇಷ ವಿಶೇಷವಾದ ಚಿಂತನೆಗಳನ್ನು ನಮಗೆ ವ್ಯಾಸರಾಜರು ಕೊಡ್ತಾರೆ. ಇದೆಲ್ಲವನ್ನೂ ಕೂಡ ತಿಳಿಸಿಕೊಡುವ ಮಹಾನುಭಾವರು ಆನಂದ ತೀರ್ಥರು. ಆ ಆನಂದ ತೀರ್ಥರನ್ನು ಕಟ್ಟಿಹಾಕಿದವನು, ಹೌದು ಆನಂದ ತೀರ್ಥರು ಆ ದೇವರನ್ನು ಕಟ್ಟಿಹಾಕಿದ್ದಾರೆ, ದೇವರು ಆನಂದ ತೀರ್ಥರನ್ನು ಕಟ್ಟಿಹಾಕಿಬಿಟ್ಟಿದ್ದಾರೆ. ಆನಂದ ತೀರ್ಥ ಬಂಧುಂ ಕರುಣಾಸಿಂಧು, ಆ ದೇವರಿಗೆ ಮತ್ತೆರಡು ವಿಶೇಷಣ ಕೊಡ್ತಾರೆ. ಆನಂದ ತೀರ್ಥ ಬಂಧುಂ ಕರುಣಾಸಿಂಧು, ಆನಂದ ತೀರ್ಥ ಬಂಧುಂ ಅಂದರು ಅಂದರೆ ಆನಂದ ತೀರ್ಥಂ ಬದ್ಧನಾತಿ ಅಥವಾ ಆನಂದ ತೀರ್ಥೇನ ಬದ್ಧತೆ, ಎರಡೂ ಕೂಡ ಹೌದು. ಅದು ಅನೇಕ ಸಂದರ್ಭದಲ್ಲಿ ಬರ್ತಕ್ಕಂಥ ಮಾತು, ಭಕ್ತರಾದವರು ತಮ್ಮ ಭಕ್ತಿಪಾಶದಿಂದ ದೇವರನ್ನು ಕಟ್ಟಿ ಹಾಕ್ತಾರೆ ಅಂತ. ನಿಜವಾಗಿ ದೇವರನ್ನು ಕಟ್ಟಿ ಹಾಕಲಿಕ್ಕೆ ಬೇರೆ ಹಗ್ಗ ಅಂತಿಲ್ಲ, ಆದರೂ ಭಕ್ತರು ಕಟ್ಟಿ ಹಾಕ್ತಾರೆ, ತಮ್ಮ ಭಕ್ತಿಪಾಶದಿಂದಲೇ ದೇವರು ಕಟ್ಟಿ ಹಾಕ್ತಾರೆ. ಆನಂದ ತೀರ್ಥರು ದೊಡ್ಡ ಭಕ್ತರು, ಆ ಆನಂದ ತೀರ್ಥರು ಎಂಬ ದೊಡ್ಡ ಭಕ್ತರು ದೇವರನ್ನು ಕಟ್ಟಿ ಹಾಕಿದ್ದಾರೆ ತಮ್ಮ ಭಕ್ತಿಪಾಶದಿಂದ. ಹೀಗಾಗಿ ಆನಂದ ತೀರ್ಥರಿಂದ ಕಟ್ಟಿಹಾಕಲ್ಪಟ್ಟ ದೇವರು ಆನಂದ ತೀರ್ಥರಿಗೆ ಬಂದು ಅದಾದ ಮೇಲೆ ಆಯಿತಾ, ದೇವರು ಕೂಡ ಆನಂದ ತೀರ್ಥರನ್ನು ಕಟ್ಟಿ ಹಾಕಿದ್ದಾನೆ. ಹೌದು, ಅಫ್ಕೋರ್ಸ್ ದೇವರು ಕಟ್ಟಿ ಹಾಕೇ ಹಾಕ್ತಾನೆ, ಯಾಕೆಂದರೆ ಸಕಲ ಜೀವ ಜಡಾತ್ಮಕವಾದ ಪ್ರಪಂಚವನ್ನು ಕಟ್ಟಿ ಹಾಕೋನವನೇ ಅಲ್ವಾ. ಸಂಸಾರದಲ್ಲಿ ಕಟ್ಟಿ ಹಾಕುವವನು, ಸಂಸಾರದಿಂದ ಬಿಡುಗಡೆ ಮಾಡುವವನು ದೇವರು. ಸಂಸಾರದಲ್ಲಿ ಕಟ್ಟಿ ಹಾಕುವವನು, ಸಂಸಾರದಿಂದ ಬಿಡುಗಡೆ ಮಾಡುವವನು ದೇವರು. ಹೀಗಾಗಿ ಎಲ್ಲರನ್ನೂ ಬದ್ಧನಾತಿ, ಎಲ್ಲರನ್ನೂ ಕಟ್ಟಿ ಹಾಕ್ತಾನೆ. ಹೌದು, ಅದರಲ್ಲೇನು ಇದಿಲ್ಲ. ಆನಂದ ತೀರ್ಥರು ಬಹಳ ದೊಡ್ಡವರು ಇರ್ಬೋದು, ಆದರೂ ಇನ್ನೂ ಕೂಡ ಎಲ್ಲಿದ್ದಾರೆ? ಸಂಸಾರದಲ್ಲೇ ಇದ್ದಾರೆ. ಅವರಿಗೆ ಆನಂದ ತೀರ್ಥರಾಗಿದ್ದಾರೆ, ಚತುರ್ಮುಖ ಬ್ರಹ್ಮದೇವರ ಪದವಿಗೆ ಬಂದು ಸಾಧನೆ ಮುಗಿಸಿ ಆಮೇಲೆ ಬಂಧನದಿಂದ ದೂರ ಆಗಬೇಕು. ಈಗ ಸದ್ಯಕ್ಕೆ ಹೌದು ಬಂಧನದಲ್ಲಿ ಇದ್ದೇ ಇದ್ದಾರೆ. ಅಫ್ಕೋರ್ಸ್ ಮೋಕ್ಷಕ್ಕೆ ಹೋದ ಮೇಲೆ ಬಂಧನ ಇಲ್ಲ ಅಂದರೆ ಸಂಸಾರದ ಬಂಧನವೂ ಇಲ್ಲ ಅಷ್ಟೇ, ಪುನಃ ಅಲ್ಲೂ ಕೂಡ ಭಗವಂತನ ಪ್ರೇಮದ ಬಂಧನಕ್ಕೆ ಒಳಗಾಗೇ ಇರ್ತಾರೆ, ಪ್ರೀತಿಯ ಬಂಧನಕ್ಕೆ ಒಳಗಾಗಿರ್ತಾರೆ. ಅಸ್ವತಂತ್ರರಾಗಿ ಪರತಂತ್ರರಾಗಿ ಇರ್ತಾರೆ, ಭಗವಂತನ ಪ್ರೇಮ ಬಂಧನಕ್ಕೆ ಒಳಗಾಗಿ ಅಲ್ಲೂ ಇರ್ತಾರೆ. ಆಯಿತಾ, ಹೀಗಾಗಿ ಆನಂದ ತೀರ್ಥ ಬಂಧುಂ, ಇದು ಇನ್ನೊಂದು ವಿಚಾರ ಏನಂದರೆ ದೇವರು ಯಾವತ್ತೂ ಕೂಡ ಕಟ್ಟಿಹಾಕುತ್ತಾನೆ, ಭಕ್ತರಿಂದ ಯಾವತ್ತೂ ಕೂಡ ಆ ಬಂಧನಕ್ಕೆ ಒಳಪಡಿಸ್ತಾನೆ ದೇವರು. ಅದನ್ನು ತಿಳಿಸಿಕೊಡ್ತಾನೆ ಆನಂದ ತೀರ್ಥರು. ಆನಂದಕರವಾದ ಶಾಸ್ತ್ರವನ್ನು ಕೊಟ್ಟು ದೇವರ ಸೇವೆಯನ್ನು ಮಾಡಿದರು. ಆನಂದಕರಂ ತೀರ್ಥಂ ಶಾಸ್ತ್ರಂ ಯಸ್ಮಾತ್ ಸಹ, ಆನಂದಕರವಾದ ಮುಕ್ತಿಯ ಆನಂದವನ್ನು ತಂದುಕೊಡುವ ಶ್ರೇಷ್ಠವಾದ ಶಾಸ್ತ್ರವನ್ನು ಕೊಟ್ಟು ಭಗವಂತನ ಸೇವೆ ಮಾಡಿದರು. ಅದಕ್ಕೆ ದೇವರು ಅವರು ಹಾಕಿದ ಆ ಭಕ್ತಿಪಾಶಕ್ಕೆ ತಾನೇ ಬದ್ಧನಾದ. ಆಯಿತಪ್ಪ ನೀನು ಹೇಳ್ದಾಗ ಕೇಳ್ತೀನಿ ಅಂತಾನೆ ದೇವರು ಅಲ್ವಾ. ಭಾಗವತಾದಿಗಳಲ್ಲಿ ಕಥೆ ಅಂತ ಇಂಥ ಕಥೆಯನ್ನು ನೋಡ್ತೇವೆ ನಾವು. ಭಕ್ತ ಪರಾಧೀನ, ಅಹಂ ಭಕ್ತ ಪರಾಧೀನ, ಅಸ್ವತಂತ್ರ ಇವ ದ್ವಿಜ ಅಂತ ದೇವರು ಹೇಳ್ತಕ್ಕಂಥ ಮಾತನ್ನೆಲ್ಲ ನೋಡ್ತೇವೆ. ಹೀಗೆ ಆನಂದ ತೀರ್ಥ ಬಂಧುಂ ನೋಡಿ, ಹೌದಪ್ಪ
ಆನಂದ ತೀರ್ಥರನ್ನ ನೀನು ಕಟ್ಟಿ ಹಾಕಿದ್ದಿ, ಆನಂದ ತೀರ್ಥರು ನಿನ್ನನ್ನು ಕಟ್ಟಿ ಹಾಕಿದ್ದಾರೆ, ನಾವೆಲ್ಲ ತುಂಬ ಜನಸಾಮಾನ್ಯರಪ್ಪ, ತುಂಬ ಅಲ್ಪರು, ನಾವೇನಪ್ಪ ಮಾಡೋದು, ನಾವೆಲ್ಲ ದೇವರೇ ನಿನ್ನನ್ನು ನೀನು ಕಟ್ಟಿ ಹಾಕೋದು ಅಂತ ಭಕ್ತಿಭಾವ ಯಾವುದೂ ಇಲ್ಲ ದೇವರೇ. ಪಾಪನೋ ಪಾಪ, ಬೇಕಾದಷ್ಟು ನಿನ್ನಿಂದ ದೂರ ಆಗಲಿಕ್ಕೆ ಏನು ಬೇಕೋ ಅದೆಲ್ಲ ಪಾಪದ ಕರ್ಮ ಮಾಡಿಬಿಟ್ಟಿದ್ದೀವಿ. ಬೇಕಾದ್ದು ಏನಿದೆಯೋ ಭಕ್ತಿಭಾವ ಮತ್ತೊಂದು ಯಾವುದು ನಮ್ಮಲ್ಲಿ ಇಲ್ಲ ದೇವರೇ. ಆ ಏನು ಹುಟ್ಟಿದ್ದೀವಿ ಬ್ರಾಹ್ಮಣರಾಗಿ ವೈಷ್ಣವರಾಗಿ ಮಾನವರಾಗಿ ಅಷ್ಟೇನೆ, ಏನೂ ಕೂಡ ಮಾಡಿಲ್ಲ ದೇವರೇ. ಏನೇನೋ ಮಾಡಬೇಕು ಮಾಡಬೇಕು ಅಂತ ಮನಸ್ಸು ಏನೇನೋ ಕಾರಣದಿಂದ ಆಗಿಲ್ಲ ದೇವರೇ ಅಂತ ಹೇಳಿದರೆ ಯೋಚನೆ ಮಾಡಿಬಿಡಪ್ಪ, ದೇವರ ಬಗ್ಗೆ ನಿನಗೆ ಏನಿದೆ? ಒಂದು ರೀತಿಯಿಂದ ಒಳಗೆ ಭಕ್ತಿಭಾವ ಇದೆ, ಅದನ್ನು ಪ್ರಕಟಗೊಳಿಸ್ಲಿಕ್ಕೆ ಏನೇನೋ ತೊಂದರೆ ಇದೆ. ಯೋಚನೆ ಮಾಡಬೇಡ, ದೇವರು ಯೋಗ್ಯ ಅವಕಾಶ ಒದಗಿಸಿಕೊಡ್ತಾನೆ. ಒದಗಿಸಿಕೊಟ್ಟು ನೀನು ಮಾಡಿರುವ ಪಾಪವನ್ನು ಪರಿಹಾರ ಮಾಡಿ ಯೋಗ್ಯವಾದ ಎಲ್ಲ ಒಂದು ಪರಿಸರವನ್ನು, ನಿನಗೆ ಭಕ್ತಿಯ ಪರಿಸರವನ್ನು ಉಂಟು ಮಾಡ್ತಾನೆ. ಯಾಕೆಂದರೆ ಅವನು ಕರುಣಾ ಸಿಂಧುಂ, ಕಾರುಣ್ಯದಿಂದ ಸಿಂಧು, ಸಾಗರದಂತೆ ಇದ್ದಾನಪ್ಪ. ಕಾರುಣ್ಯದಿಂದ ಸಾಗರದಂತೆ ಇರತಕ್ಕಂಥ ದೇವರು ಎಲ್ಲ ಮಾಡ್ತಾನೆ. ಯೋಚನೆ ಮಾಡಬೇಡ, ಇಷ್ಟುವರೆಗೆ ಏನಾಯಿತೋ ಹೋಗಲಿ, ಆದರೆ ಪಶ್ಚಾತ್ತಾಪ ಪಡು, ಪಶ್ಚಾತ್ತಾಪದಿಂದ ದೇವರಿಗೆ ಮೊರೆ ಹೊಂದು, ದೇವರಿಗೆ ಶರಣಾಗು, ಗಟ್ಟಿಯಾಗಿ ಅವನ ಕಾಲು ಹಿಡ್ಕೋ. ಕರುಣಾ ಸಾಗರನಾದ ದೇವರು ಖಂಡಿತವಾಗಿ ಕೂಡ ನಿನ್ನನ್ನು ಒಳ್ಳೆಯ ಸಾಧನೆಯ ದಾರಿಯಲ್ಲಿ ಮುನ್ನಡೆಸ್ತಾನೆ. ಈ ಚಿಂತನೆ ನಮಗಿರಬೇಕು. ಏನೇನೋ ಆಯಿತು ಆಯಿತು ಅಂತ ಹಿಂದಿನ ಬಗ್ಗೆ ಮರುಕ ಪಡೋದು ಬೇಡ, ಮುಂದೆ ಒಳ್ಳೆಯದು ಆಗಲಿ ಅನ್ನೋ ಚಿಂತೆ ಮಾಡೋಣ. ಅದಕ್ಕೋಸ್ಕರವಾಗಿ ದೇವರ ಕಾಲು ಹಿಡಿದ್ರೆ ದೇವರು ನಮಗೆ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸ್ತಾನೆ ಅನ್ನೋದನ್ನು ಹೇಳ್ತಾರೆ. ಕರುಣಾ ಸಿಂಧುಂ ಆನಂದ ತೀರ್ಥ ಬಂಧುಂ ಹರಿಂ, ಹರಿಂ ಅಂದ್ರೆ ನೋಡಿ, ಕರುಣಾ ಸಿಂಧು ಅನ್ನೋದಕ್ಕೆ ಹರಿಂ, ಹರತೀತಿ ಹರಿಹಿ, ಸಕಲ ಪಾಪಗಳನ್ನು ಯಾರು ಪರಿಹಾರ ಮಾಡಿಸ್ತಾನೋ ಅವನು ಹರಿ, ಸಕಲ ಪಾಪ ಪರಿಹಾರಕನಾದವನು ಹರಿ. ಹರತೀತಿ ಹರಿಹಿ, ಹರತೀತಿ ಹರಿಹಿ, ಅದಕ್ಕೋಸ್ಕರವಾಗಿ ಸಕಲ ಪಾಪ ಪರಿಹಾರಕ, ಆದ್ದರಿಂದಲೇ ಕರುಣಾ ಸಿಂಧು, ಆದ್ದರಿಂದಲೇ ಕರುಣಾಂಧು. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಕ ಜನಾರ್ದನ. ಮಾದೃಶೋ ನ ಪರಃ ಪಾಪಿ ತ್ವಾದೃಶೋ ನ ದಯಾಪರ ದಾಸೋಹಮಿತಿ ಮಾಮತ್ವ ಕ್ಷಮಸ್ವ ಪುರುಷೋತ್ತಮ ಅಂತ ಹೀಗೆಲ್ಲ ಭಕ್ತರು ದೇವರಲ್ಲಿ ಪ್ರಾರ್ಥನೆ ಮಾಡತಕ್ಕಂಥದ್ದು. ಖಂಡಿತವಾಗಿಯೂ ದೇವರು ಆ ಭಕ್ತರ ಆ ಒಂದು ಪ್ರಾರ್ಥನೆಗೆ ಹೋಗೊಡ್ತಾನೆ, ಅವರ ಪಾಪಗಳನ್ನು ಪರಿಹಾರ ಮಾಡ್ತಾನೆ, ಅವರ ಕರ್ಮವನ್ನು ಪರಿಹಾರ ಮಾಡ್ತಾನೆ, ಮಾಡಿ ಅವರನ್ನು ಕೂಡ ಸಾಧನೆಯ ದಾರಿಯಲ್ಲಿ ಕರ್ಕೊಂಡು ಹೋಗಿ ಅವರನ್ನು ಕೂಡ ಉದ್ಧಾರ ಮಾಡ್ತಾನೆ. ಹೌದು, ನಾವೆಲ್ಲ ಆನಂದ ತೀರ್ಥರಂಥ ದೊಡ್ಡವರಾಗೋ ವಿಚಾರ ಅಲ್ಲಪ್ಪ, ಅವರು ಮೂರನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ವಾಯುದೇವರ ಅವತಾರ. ನಾವು ಯಾವ ಕಕ್ಷೆರಿ? ಯಾವ ಕಕ್ಷೆಯಲ್ಲೂ ಇಲ್ಲ ನಾವು. ಯಾವ ಮೆಟ್ಲುಗಳು ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ ನಾವು, ನಮಗೇನು ಗೊತ್ತಿಲ್ಲ, ತುಂಬ ಕೆಳಗಿರೋರು ನಾವು. ನಾವು ಮೆಚ್ಚಿಕೊಂಡಿದ್ದು ದೇವರ ಪಾದವನ್ನು ಅಷ್ಟೇ, ವಿಚಾರ ಸದ್ಯಕ್ಕೆ ಅಷ್ಟೇ ಇರೋದು. ನಾವು ಒಪ್ಪಿಸ್ಕೊತಾ ಇದ್ದೀವಿ ದೇವರೇ, ಪಶ್ಚಾತ್ತಾಪ ಪಡ್ತಾ ಇದ್ದೀವಿ ದೇವರೇ, ಮುಂದೆ ಸರಿ ಮಾಡು ದೇವರೇ ಅಂತ ಕೇಳ್ಕೊತಾ ಇದ್ದೀವಿ. ಹೌದು, ದೇವರು ಸರಿ ಮಾಡ್ತಾನೆ. ಅದಕ್ಕೆ ಅವನಿಗೆ ಕರುಣಾ ಸಿಂಧುಂ, ಅವನ ಕಾರುಣ್ಯ ಎಷ್ಟಿದೆ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯನಾ? ಇಲ್ಲಪ್ಪ, ನಮ್ಮೆಲ್ಲರ ಎಲ್ಲ ಕರ್ಮಗಳನ್ನು ನಾವೇ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡಿದ ಪಾಪಕರ್ಮಗಳಿಗೆ ನಾವು ಎಲ್ಲ ಪ್ರಾಯಶ್ಚಿತ್ತ ಮಾಡಿಕೊಂಡು ಮುಂದೆ ಹೋಗ್ತೀವಿ ಅಂತಿಲ್ಲ. ಎಲ್ಲ ಕರ್ಮಗಳನ್ನು ಅನುಭವಿಸಿ ಅನುಭವಿಸಿ ಕರ್ಮಗಳ ಬಂಧನದಿಂದ ಪಾರಾಗ್ತೀವಿ ಅಂತ ಹೇಳೋ ವಿಚಾರವಿಲ್ಲ. ದೇವರು ಕಾರುಣ್ಯವನ್ನು ಹರಿಸಿದರೆ ಮಾತ್ರವೇ ನಾವು ಕರ್ಮ ಬಂಧನದಿಂದ ಸಂಸಾರದಿಂದ ಪಾರಾಗಲಿಕ್ಕೆ ಸಾಧ್ಯ, ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ. ಅಂಥ ಕಾರುಣ್ಯ ದೇವರು ಇದೆಯಪ್ಪ, ಹರಿಸ್ತಾನೆ ದೇವರು. ಎಷ್ಟು ಕಾರುಣ್ಯ! ಸಿಂಧು ಸಮುದ್ರ, ಸಮುದ್ರ ಜಲರಾಶಿಯನ್ನು ಲೆಕ್ಕ ಮಾಡಲಿಕ್ಕೆ ಹೇಗೆ ಸಾಧ್ಯವಿಲ್ಲ, ಅವನ ಕಾರುಣ್ಯವನ್ನು ಕೂಡ ಲೆಕ್ಕ ಮಾಡಲಿಕ್ಕೆ ಸಾಧ್ಯವಿಲ್ಲಪ್ಪ. ಅಂತಹ ಕರುಣಾ ಸಾಗರ ದೇವರು, ಕರುಣಾ ಸಿಂಧು ದೇವರು. ಯೋಚನೆ ಮಾಡಬೇಡ, ಮುನ್ನುಗ್ಗು ಅಂತ ಹೇಳಿ ಪಾಪಾತ್ಮರಾದ ನನಗೆ ಒಂದು ರೀತಿ ಹುರುಪು ಕೊಡುತ್ತೀರಿ ಪದ ಅಲ್ವಾ. ನೋಡಿ, ಜಗನ್ನಾಥದಾಸರು ಏನು ಮಾಡ್ತಾರೆ ಅಂತ ಬಂದಾಗ ಮಂಗಲಾಚರಣ ಸಂಧಿ ಮೊದಲು ಮುಗೀತು, ಆದಮೇಲಿಂದ ಕರುಣಾ ಸಂಧಿ ಅಂತ ಎರಡನೇದು ಪ್ರಾರಂಭ ಮಾಡಿದರು. ಅಲ್ಲಿ ಬೇರೆ ಬೇರೆ ಭಕ್ತರು ದೇವರನ್ನು ಯಾವ ರೀತಿ ಪಾಪಕರ್ಮ ಮಾಡಿದವರು ಒಲಿಸಿಕೊಂಡರು, ಭಗವಂತನ ಹತ್ರ ಶರಣಾಗಿ ಒಲಿಸಿಕೊಂಡರು ಎಂಬತಕ್ಕಂಥ ಕಥೆ ಕರುಣಾ ಸಂಧಿಯಲ್ಲಿ ಬರುತ್ತೆ. ಆದ್ದರಿಂದ ಯಾಕೆ ಅದನ್ನು ಕರುಣಾ ಸಿಂಧಿ ಎರಡನೇದಾಗಿ ಹೇಳಿದರು ಜಗನ್ನಾಥದಾಸರು ಅಂದರೆ, ಬಹಳ ಮುಖ್ಯವಾಗಿ ಇಷ್ಟೇ, ಏನು ನಮಗೊಂದು ಹುರುಪು ಕೊಡಲಿಕ್ಕೆ.
ಎಲ್ಲೋ ಒಂದು ಕಡೆಯಿಂದ ಸಂಸಾರದಲ್ಲಿ ಬಿದ್ದಿರ್ತಕ್ಕಂಥ ನಮಗೆ ಬಂದಿರತಕ್ಕಂಥ ನಮಗೆ ಇಷ್ಟು ದಿವಸ ಏನೂ ಮಾಡೇ ಇಲ್ಲ, ಏನಪ್ಪ ಕಥೆ ಏನಪ್ಪ ಕಥೆ ಅಂದರೆ ಯೋಚನೆ ಮಾಡಬೇಡಿಪ್ಪ, ಯೋಚನೆ ಮಾಡಬೇಡಿ, ಖಂಡಿತವಾಗಿ ಒಳ್ಳೆಯದಾಗೆ ಆಗತ್ತೆ. ಇನ್ನು ಮೇಲಾದರೂ ದೇವರಿಗೆ ಶರಣು ಹೊಂದಿ ದೇವರು ಹೇಳದ ಮಾರ್ಗದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಆ ತತ್ವಜ್ಞಾನದ ಮಾರ್ಗದಲ್ಲಿ, ನಿಷ್ಕಾಮ ಕರ್ಮಯೋಗದ ದಾರಿಯಲ್ಲಿ ತೊಡಗಿಸಿಕೊಂಡ್ರೆ ದೇವರು ಖಂಡಿತವಾಗಿಯೂ ಕೂಡ ಇಷ್ಟವರೆಗೆ ಆದದ್ದನ್ನು ಮನ್ನಿಸ್ತಾನೆ, ನಿಮ್ಮ ತಪ್ಪುಗಳನ್ನು ಮನ್ನಿಸ್ತಾನೆ, ಪಾಪಕರ್ಮಗಳನ್ನು ಪರಿಹಾರ ಮಾಡ್ತಾನೆ ಅನ್ನೋದು ನಮಗೊಂದು ಮೋಟಿವೇಶನ್, ಅದು ಬೇಕು ನಮಗೆ. ಅದಕ್ಕೋಸ್ಕರವಾಗಿ ದೇವರನ್ನು ಕರುಣಾ ಸಿಂಧುಂ, ಅಲ್ಲಿ ಎರಡನೇ ಸಂಧಿಯಲ್ಲಿ ಜಗನ್ನಾಥ ದಾಸರು ಕರುಣಾ ಸಂಧಿಯನ್ನು ಹೇಳಿದಾಗೆ ಇಲ್ಲೂ ಕೂಡ ಈ ಪದ ಬಹಳ ಸುಂದರವಾದ ಪದ. ಕರುಣಾ ಸಿಂಧುಂ ಆನಂದ ತೀರ್ಥ ಬಂಧುಂ, ಆನಂದ ತೀರ್ಥರಿಗೆ ಮಾತ್ರ ಅವನು ಬಂಧುವಲ್ಲಪ್ಪ, ಕರುಣಾ ಸಿಂಧುವಾದವನು ನಮಗೂ ಬಂಧು. ನಮ್ಮನ್ನು ಕಟ್ಟಿ ಹಾಕಿದವನು ಸಂಸಾರದಲ್ಲಿ ಅವನೇ ಕಟ್ಟಿ ಹಾಕಿರೋದ್ರಿಂದಲೇ ಒಂದು ಫೈನ್ ಮಾರ್ನಿಂಗ್ ತತ್ವಜ್ಞಾನವನ್ನು ಕೊಟ್ಟು ಬಿಡುಗಡೆನೂ ಮಾಡ್ತಾನೆ. ಬಂಧಕೋ ಭೂಪಾಶಾಚ ಭವಪಾಶಾಚ ಮೋಚಕ ಆಯ್ತಾ. ಅದಕ್ಕೆ ಹರಿಂ ಅಂತಹ ಹರಿ ಎಲ್ಲ ಪಾಪಕರ್ಮಗಳನ್ನು ನಮಗೆ ಬೇಡವಾದ್ದನ್ನು ಪರಿಹರಿಸುವ ಮಹಾನುಭಾವ ಕರುಣಾ ಸಿಂಧು ಅವನನ್ನು ಭಜೆ ಅಂತ ಹೇಳಿ ಎಷ್ಟು ಸುಂದರವಾದ ಚಿಂತನೆ ರೀ. ಒಂದು ಹರಿಗುರು ನಮನದಲ್ಲಿ ನಮಗೆ ವ್ಯಾಸರಾಜರು ಕೊಟ್ಟಿರ್ತಕ್ಕಂಥ ವಿಚಾರಗಳು, ಚಿಂತನೆಗಳು, ಅದ್ಭುತವಾದ ಚಿಂತನೆಯು. ಒಂದೊಂದು ಶ್ಲೋಕಕ್ಕೂ ಗಂಟೆಗಟ್ಟಲೆ ಚಿಂತನೆ ಮಾಡಬಹುದು, ಅಷ್ಟು ವಿಶಿಷ್ಟವಾದ ಪ್ರಮೇಯ, ಸುಂದರವಾದ ಚಿಂತನೆಗಳು ಇದೆ. ಮತ್ತೊಂದಿಷ್ಟು ವಿಚಾರಗಳನ್ನು ಮುಂದಿನ ಪ್ರವಚನದಲ್ಲಿ ನೋಡೋಣ ಅಂಥೇಳಿ ಹರಯೇ ನಮಃ. ಅನೇನ ವ್ಯಾಸರಾಜಗುರು ಕೃತ ಹರಿಗುರು ಚಿಂತನೇನ, ಹರಿಗುರು ನಮಸ್ಕಾರ ಚಿಂತನೇನ, ವಿಶ್ವೇಶತೀರ್ಥಗುರುವಂತರ್ಗತ ವಿದ್ಯಾಮಾನ್ಯ ತೀರ್ಥಗುರುವಂತರ್ಗತ ರಾಘವೇಂದ್ರ ಗುರುವಭಿನ್ನ ವ್ಯಾಸರಾಜಗುರುವಂತರ್ಗತ ಸಮಸ್ತ ತತ್ವದೇವತಾಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕಃ ರಾಮಕೃಷ್ಣ ವೇದವ್ಯಾಸಾತ್ಮಕಃ ಲಕ್ಷ್ಮೀ ಹಯಗ್ರೀವಾತ್ಮಕಃ ಗೋಪಾಲಕೃಷ್ಣಾತ್ಮಕಃ ಬಿಂಬರೂಪೀ ಪರಮಾತ್ಮ ಪ್ರಿಯತಾಂ ಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಸರ್ವದೇವಾಮೃತಃ. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ. ಅಚ್ಯುತಾಯ ಮಹಾನಂತಾಯ ಮಹಾಗೋವಿಂದಾಯ ಮಹ ಅಚ್ಯುತಾಯ ಮಹಾನಂತಾಯ ಮಹಾಗೋವಿಂದಾಯ ಮಹ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ. ಹರಯೇ ನಮಃ.